ಹಾಯ್ ನಮಸ್ಕಾರ ದೈಜಿ ವರ್ಲ್ಡ್ ವೀಕ್ಷಕರಿಗೆಲ್ಲ ಹಾಯ್ ಮಾತಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಕಳೆದ ವರ್ಷ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯಲ್ಲಿ ಆಚರಣೆ ಮಾಡ್ತು. ಇಡೀ ಪ್ರಪಂಚದಲ್ಲಿಪ್ಪು ಕುಂದಾಪುರ ಕನ್ನಡ ಮಾತಾಡೋರೆಲ್ಲ ಭಾಳ ಗಮ್ಮತ್ತಂಗೆ ಅದನ್ನು ಆಚರಣೆ ಮಾಡ್ರು. ಕಾಂತ ಕಾಂತ ಒಂದು ವರ್ಷ ಬಂದಾಯಿತು. ನಾಡ್ದು ಜುಲೈ 20ಕ್ಕೆ ಆಷಾಢಿ ಅಮಾಸ್ಯ ದಿನ ಪುನಃ ವಿಶ್ವ ಕುಂದಾಪುರ ಕನ್ನಡ ದಿನ ಆಚರಣೆ ಮಾಡೋ ಸುಯೋಗ ನಮಗೆಲ್ಲ ಬಂದಿತ್ತು. ಈ ಬಗ್ಗೆ ಮಾತಾಡೋಕೆ ಈ ಕುಂದಾಪುರ ಕನ್ನಡ ದಿನಾಚರಣೆ ಬಗ್ಗೆ ಹತ್ತಿರದಿಂದ ಬಲ್ಲವರು ನಮ್ಮ ಅತಿಥಿಗಳು ಇವತ್ತು ಆಗಮಿಸಿದರು. ಬೇರೆ ಯಾರಲ್ಲ, ಖ್ಯಾತ ಪತ್ರಕರ್ತರು, ಒಳ್ಳೆ ಪರಿಸರ ಪ್ರೇಮಿ, ಜನಸೇವಾ ಟ್ರಸ್ಟ್ನಲ್ಲಿ ಒಂದು ಮಾಡಿ ಅದರಲ್ಲಿ ತುಂಬ ಜನಸೇವೆ ಮಾಡ್ತಾಯಿದ್ರು. ಮತ್ತು ಅವರೊಂದು ಅಭಿಮತ ಉತ್ಸವ ಅಂದೇಳಿ ಮಾಡ್ತ್ರು. ಒಂದು ವರ್ಷ ನೀವು ಅದನ್ನ ಕಣ್ಣು ತುಂಬಿ ಕಾಣಕು, ಅಷ್ಟು ಒಳ್ಳೆ ಉತ್ಸವ. ಹೌದು, ಖ್ಯಾತ ಪತ್ರಕರ್ತ ವಸಂತ ಗಿಳಿಯಾರ್ ಇವತ್ತು ನಮ್ಮೊಟ್ಟಿಗಿದ್ರು. ವಸಂತ ಗಿಳಿಯಾರ್ರೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ತೆ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಕಳೆದ ವರ್ಷ ಭಾಳ ಅದ್ದೂರಿ ಹಂಗೆಲ್ಲ ಆಚರಣೆ ಮಾಡ್ರಿ. ಯಾರು ಮಾಡ್ರಿ ಇದನ್ನ ಪ್ರಾರಂಭ ಮಾಡ್ರಿ ಯಾರು, ಅದು ಯಾವುದೂ ಇಲ್ಲದೆ ಜನ ಲೆಕ್ಕಕ್ಕೆ ತಕೊಂಡದೆ ಭಾಳ ಒಳ್ಳೆ ಸಂಭ್ರಮದಂಗೆ ಆಚರಣೆ ಮಾಡ್ರಿ. ಈಗ ಒಂದು ವರ್ಷ ಆತ ಬಂತು, ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಚರಣೆ ಮಾಡಿದ್ರೆ ಏನು ಲಾಭ ಆಯ್ತು ಅನ್ಸುತ್ತೆ ನಿಮಗೆ, ಒಂದು ಹೇಳ್ತೀರಿ? ಈಗ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಮಾಡೋದಕ್ಕೋಸ್ಕರ ಕಳಿಸಲ ಬೆಂಗಳೂರಿನಲ್ಲಿ ಒಂದು ಸಣ್ಣ ಉದಾಹರಣೆ, ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಕಡೆಯೂ ಆಚರಣೆ ಮಾಡಿರ. ಬೆಂಗಳೂರಿನಲ್ಲಿ ಒಂದು ಸಣ್ಣ ಚಂದ್ರವಿಲಾಸ ಅಂತೇಳಿ ಒಂದು ಹೋಟೆಲಲ್ಲಿ ಒಂದು 150 ಜನ ಸೇರುವಂಥ ಒಂದು ಜಾಗ ಇರುವಂಥ ಒಂದು ಹೋಟೆಲಲ್ಲಿ ಫಸ್ಟ್ ಬುಕ್ ಮಾಡಿದ್ ದೀಪಕ್ ಶೆಟ್ಟರ್ ಮತ್ತು ನಮ್ಮ ರಾಘವೇಂದ್ರ ಕಾಂಚನ್ರು ಇವರೆಲ್ಲ. ಕಡೆಗೆ ಒಂದಿಷ್ಟು ಜನ ಮಾತಾಡ್ತಾ 150 ಒಂದು 300 ಜನ ಆಗ್ಬೋದು ಮಾರ್ರೆ ಅಂದೇಳಿ ಹೇಳಿ ಪ್ಲ್ಯಾನ್ ಮಾಡ್ರಿ. ಕಡೆ ಒಂದು 300-500 ಜನಕ್ಕೆ ಆಪಂಥದ್ದು ಒಂದು ಅಲ್ಲೊಂದು ಹೋಟ್ಲ್ ಇತ್ತು, ಗ್ರ್ಯಾಂಡ್ ಯಾವುದೊಂದು ಹೋಟೆಲ್ ಶಿಫೆಂಡ್ ಏನ ಯಾವುದು ಅದರಲ್ಲಿ ಬುಕ್ ಮಾಡ್ರಿ. ಕಡೆಗೆ ಇನ್ನೊಂದು 4 ದಿನ ಒಂದು 2-3 ದಿನದ ಬೆಳವಣಿಗೆ ಒಂದು ಇನ್ನೊಂದು 4 ದಿನ 3 ದಿನ ಇತ್ತಂಬತ್ತಿಗೆ ಇದು ಆತಿಲ್ಲ, ಇದು 500-600 ಜನ 700 ಜನ ಸೇರ್ಬೋದು, ಬಂಡ್ ಸಂಘದ ಹಾಲ್ ದೊಡ್ಡದಿತ್ತು ಅದರಲ್ಲೇ ಮಾಡುವ ಅಂದೇಳಿ ಹೇಳಿ ಮಾಡ್ರಿ. ಮಾಡಿ 1,000 ಜನರಿಗೆ ಆಪಸ್ಟ್ 1-2 ದಿನ ಇದ್ದಲ್ಲಿ 1,000-1.5 ಸಾವಿರ ಜನ ಆತ್ರ ಅಮ್ಮ ಲೆಕ್ಕದಲ್ಲೆಲ್ಲ ಒಂದು ಆಲೋಚನೆ. ಆದರೆ ಆದ ಜನ ನಿಮಗೆ ನಂಬುದಿಲ್ಲ, ಬಂಡ್ ಸಂಘದ ಹಾಲಲ್ಲಿ ಬಹುಶಃ ಬಂಡ್ ಸಂಘದ ಎಲೆಕ್ಷನಲ್ಲೂ ಅಷ್ಟು ಜನ ಆದರೂ ಇಲ್ಲಿ ಗೊತ್ತಿಲ್ಲ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ದಿವಸ ನಿಮಗೆ ನಮ್ಮ ಎಷ್ಟೋ ಜನಗೆ ಒಂದು 10 ನಿಮಿಷ ಲೇಟ್ ಹೋದವರಿಗೆ ಒಳಗೆ ಹೋಗ್ಬೇಕಾಗಿಲ್ಲ, ಫುಲ್ ಕ್ರೌಡ್ ಮತ್ತು ಹೊರಗಡೆ ಗ್ರೌಂಡ್ ಪೂರ್ತಿ ಎಲ್ ಇ ಡಿ ವಾಲ್ ಹಾಕಿ ಕೆಲವ್ರದ್ದು ಬೊಬ್ಬೆ ಕಾಣಕಂದಳಿ ಆನ ಮನೆ ಊಟ ಗೀಟ ಎಲ್ಲ ಒಂದು 3,000 ಜನ ಊಟ ಮಾಡಿರ್ಬೋದು. ಒಟ್ಟ ಅಂದರೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆದ ಕಾರಣ ಅದೊಂದು ದೊಡ್ಡ ಮಟ್ಟದ ಒಂದು ಭಾಷೆಯ ಕುರಿತಾದ ಅದಮ್ಯವಾದಂಥ ಒಂದು ಪ್ರೀತಿ ಇತ್ತಲ್ಲ ನಮ್ಮ ಭಾಗದ ಜನರಿಗೆ, ಅದು ಇತ್ತ ಇಲ್ಲ ಅನ್ನೋದೊಂದು ಕನ್ಫ್ಯೂಷನ್ ಇತ್ತು. ಬಟ್ ಅದು ಇತ್ತು ಅಂತ ಹೇಳಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡೋದು? ನಾ ಕೊಡ್ಲಾಡಿಂದ ರತ್ನಾಕರ್ ಅಂತ ಕೇಳಿ. ಓ, ಕೊಡ್ಲಾಡಿ ರತ್ನಾಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಧನ್ಯವಾದಗಳು. ವಸಂತ ಗಿಳಿಯಾರ್ ನಿಮ್ ಮಾತು ಕೇಂತ ಇದ್ರು, ಮಾತಾಡಿ ಮಾತಾಡಿ. ಗೆಳೆಯರಿದ್ರ? ಹೌದು, ಮಾತಾಡಿ. ನಮಸ್ಕಾರ ಗೆಳೆಯರ. ನಮಸ್ಕಾರ. ನಮಸ್ಕಾರ. ಹೋಯ್, ನಾವು ಕೊಡ್ಲಾಡಿ ರತ್ನಾಕರ್ ಅಂತ ಕೇಳಿ. ಗೊತ್ತಾಯ್ತು, ಹೇಳಿ. ಹುಷಾರಿದ್ರಿ ಅಲ್ಲ? ಓ, ಹುಷಾರಿತ್ತು. ಮತ್ತೆ ಹೇಳಿ ವಿಷಯ. ಹೇಳಿ ವಿಷಯ ಹೇಳಿ. ಕುಡಿದ್ರೆ ಅಲ್ಲ, ಕುಂದಾಪುರ ಕನ್ನಡ ಈ ಸಲ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಹೆಂಗ್ ಶೋ ಮಾಡ್ತೀರಿ ನಿಮ್ ಕೊಡ್ಲಾಡಿ ಬದಂಗೆ? ನಾವು ಈ ಸಲ ಎಲ್ಲ ಬಹಳ ಗರ್ಜೆ ಮಾಡೋದನ್ನ ಕೇಳಿತ್ತು ಮಾರ್ರಿ ವಿಶ್ವ ಕುಂದಾಪುರ ಕನ್ನಡ. ಎಂತಕಂದ್ರೆ ನಮ್ ಭಾಷೆ ಉಳಿಸಕ್ಕಲ್ಲ. ಇವತ್ತ ಜೋರ್ ಮಾಡಬೇಕಾಯ್ತಿರು, ನಾವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ನಮ್ಮ ಅಷ್ಟಕ್ಕೆ ನಾವೆಲ್ಲ ಕಾರ್ಯಕ್ರಮ ಎಲ್ಲ ಮಾಡುವನ್ನ ಕೇಳಿತ್ತು ಇವರ್ಜ. ಮಾಡಿ ಮಾಡಿ ಒಳ್ಳೆ ಜೋರ್ ಮಾಡೋಕೆ ಈಗ ಕಾರ್ಯಕ್ರಮ ಎಲ್ಲ ಮಾಡೋಕೆಲ್ಲ ಸ್ವಲ್ಪ ಸಮಸ್ಯೆ ಇತ್ತಲ್ಲ ಈಗ. ಹೌದು, ಈಗ ಆಷಾಢಿ ಹಬ್ಬ ಅಲ್ಲ, ಹೆಚ್ಚಿನವ್ರ ಮನೆಗೆಲ್ಲ ಕೈದ್ ಮಾಡಿರ. ಈ ಸಲ ನೀವು ಮುದ್ದಾಮ ಅದನ್ನ ಆಚರಣೆ ಮಾಡೋಕೆ ಹೇಳಿ ಕ್ಯಾನಿಗಂಡಿ ಹೈಡ್ಕೊಂಡು ಬಂದು ಕ್ಯಾನಿಗಂಡಿ ಹಿಟ್ಟು ಮಾಡಿ ಮಿಸಾಲ ಬೆಚ್ಚಿ ದೋಸೆ ಮಾಡಿ ಅದನ್ನ ನೆನಪು ಬಿಟ್ಟದ್ನೆಲ್ಲ ಪುನಃ ಶುರು ಮಾಡು ಕೇಳಿ ಮನೆಯವರಿಗೆ, ಆಚೀಚ ಮನೆಯವರಿಗೆಲ್ಲ. ಈಗ ಕ್ಯಾನಿಗಂಡಿ ಈಗ ನಂಬದಾಗೆಲ್ಲ ಕ್ಯಾನಿಗಂಡಿ ಇನ್ನು ಕೈದ್ ಮಾಡ್ಲ ಮಾಡ್ತಾ ಇತ್ತು. ಈಗ ಕ್ಯಾನಿಗಂಡಿ ಹಬ್ಬ ಅಂದ್ರೆ ಆಷಾಢಿ ಹಬ್ಬ ಅಂದ್ರೆ ಬಹಳ ಖುಷಿ ನಮ್ಗೆಲ್ಲ. ಕ್ಯಾನಿಗಂಡಿ ಚಾಣಕಿಪ್ಪತ್ತಿಗೆ ಚೆಡ್ಡಿ ಗುಬ್ಬಿ ತೆಗ್ದೈಕ ತಿಮ್ದು ಕ್ಯಾನಿಗಂಡಿನೆಲ್ಲ. ಅಣ್ಣ ತಮ್ಮ ಎಲ್ಲಾದ್ನು ನಮ್ಗೂ ಒಬ್ರಿಂದ ಒಬ್ರಿಗೆ ಪೈಪೋಟಿ ಯಾರು ಹೆಚ್ಚು ತಿಂತ ಕಾಮನಿಗೆ ಕ್ಯಾನಿಗಂಡಿನ. ಹೌದು ಹೌದು ಹೌದು. ಕ್ಯಾನಿಗಂಡಿ ಮೇಲಕ್ಕೆ ಒಂದು ಬಟಾಟಿ ಗಂಡಿ ಸಾರ್ ಮಾಡಿ ಹಾಕ್ರೆ ಬಾರಿ ಲೈಕ್ ನಿಮ್ಗೆ. ಲೈಕ್ ಕ್ಯಾನಿಗಂಡಿ ಹಿಟ್ ಮಾಡ್ತೀನಿ. ಕಾಲ್ ಮಾಡೋದಕ್ಕೆ ದೇವ್ರ ಒಳ್ಳೇದ್ ಮಾಡ್ಲಿ, ತುಂಬಾ ಜನ ಕಾಲಿಗೆ ವೇಟ್ ಮಾಡ್ತಾ ಇದ್ರು. ಹೌದಾ, ದೇವರೊಳ್ಳದ್ ಮಾಡ್ಲಿ, ದೇವರೊಳ್ಳದ್ ಮಾಡ್ಲಿ. ಕಡೆ ಕೊಡ್ಲಾಡಿ ಅಂತ ಹೇಳಿದ್ರೆ ಅದೊಂದು ಕುಗ್ರಾಮ. ಕೊಡ್ಲಾಡಿಯಿಂದ ಅಂದ್ರೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಶುರುವಾದ ಕಾರಣಕ್ಕೆ ನಾವು ಅದನ್ನ ಒಂದು ಎಲ್ಲ ಕಡೆ ಜನರಿಗೆ ಒಂದು ಗೊತ್ತಾಯ್ತು. ಈಗ ಬೇರೆ ಬೇರೆ ಭಾಷೆ, ಈಗ
ನಮ್ಮ ಕನ್ನಡ ರಾಜ್ಯೋತ್ಸವ ಆದ್ರೆ ಒಂದು ಸಭೆ ಸಮಾರಂಭಕ್ಕೆ ಮಾತ್ರ ಸೀಮಿತ. ಆದ್ರೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಕಾಣಿ ಕೊಂಡಳ್ಳಿಯಲ್ಲಿ ಈ ಸಾರಿ ರಕ್ತದಾನ ಶಿಬಿರ, ಕಳೆದ ಸಾರಿ ನಮ್ಮ ಅವಿನಾಶ್ ಕಾಮತ್ರಳ ನೇತ್ರ ಸುನಿಲ್ ಪಾಂಡೇಶ್ವರ್ ಇವರೆಲ್ಲ ನೇತ್ರದಾನ ಮಾಡ್ರು, ಈ ಸಾರಿ ನೀವು ಬಾರ್ಕೂರ್ನಲ್ಲಿ ಒಂದು ಔಷಧೀಯವನ್ನ ಮಾಡ್ಕಂದಲ್ಲಿ ಹೇಳಿ ಹಂಸ್ಕೊಂಡಿರಿ. ಅಂದ್ರೆ ಒಂದು ಭಾಷೆಯ ಉತ್ಸವ ಒಂದು ಸಾಮಾಜಿಕವಾಗಿ ಒಂದು ದೊಡ್ಡ ಮಾದರಿಯ ಕಾರ್ಯಕ್ರಮ ಆಪದಿತ್ತಲ್ಲ, ಅದಕ್ಕಿಂತ ದೊಡ್ಡ ದೊಡ್ಡ ಸಂಖ್ಯೆ ಅಂತ ಇತ್ತು. ಇನ್ನೊಂದು ಕಾಲ್ ಇತ್ತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ. ಯಾರು ಮಾತಾಡೋದು? ನಾನು ಬೇಳೂರಿಂದ ದಿನೇಶ್ ಅಂತ. ಬೇಳೂರಿಂದ ದಿನೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ವಸಂತ್ ಗೆಳೆಯರ್ ನಿಮ್ಮ ಮಾತಾಡ್ ಕೇಳ್ತಾ ಇದ್ರೆ, ಮಾತಾಡಿ ಮಾತಾಡಿ. ನಮಸ್ತೆ ಗೆಳೆಯರ. ನಮಸ್ಕಾರ. ದಿನ ಮಾತಾಡ್ತಲ್ಲ ದಿನೇಶ್ ಅಟ್ರೆ. ದಿನೇಶ್ ಅಟ್ರೆ ಹೆಂಗ್ ಮಾಡ್ತೀರಿ ನೀವು ದೇಲಟ್ಟು ಬೇಳೂರಲ್ಲಿ ಹೆಂಗ್ ಮಾಡ್ತೀರಿ? ಬೇಳೂರಲ್ಲಿ ನಾವೊಂದು ಊರು ಕೋಳಿ ಕ್ಯಾಣಿ ಗಂಡಿ ಹಿಟ್ಟು ಮಾಡಿ ಮತ್ತೆ ಒಂದು ಗಿಡ ನೆಡುವುದೆಲ್ಲ ಇತ್ತು, ಮತ್ತೊಂದು ಸಣ್ಣ ಪುಟ್ಟ ಎಲ್ಲ ಗೇಮ್ ಎಲ್ಲ ಇಟ್ಕೊಂಡಿತ್ತು ಮಕ್ಕಳಿಗೆ, ರಗೋಲಿ, ಆಮೇಲೆ ಬೆಂಚ್ ಅಂಡ್ ಇದು ಹೆಡಿಮಂಡಿ ವ್ಯಾಟಂಗ್ ಕ್ರಿಕೆಟ್ ಆಡುದು ಇಟ್ಕೊಂಡಿತ್ತು, ಮತ್ತೆ ಚೀಣಿ ಆಟ. ಹೌದೌದು. ಯಾಕಂದ್ರೆ ಹಲೋ ಹಲೋ ಹೇಳಿ. ಹಾ ಹೇಳಿ ಸರ್. ಕೇಂದ್ರ ಹೇಳಿ. ನಮ್ಗೆ ವಸಂತ ಗಿಳಿಯರ್ ಅವರು ಈ ವಿಶ್ವ ಕುಂದಾಪುರ ಕನ್ನಡ ಪರಿಕಲ್ಪನೆ ಇಟ್ಕೊಂಡದೆ ಇವರೇ ಫಸ್ಟ್. ಹೌದು. ಅವ್ರು ಎಲ್ಲೂ ಪ್ರಚಾರ ತಕೊಂಡ್ ಬಯಸುದಿಲ್ಲ. ಹೌದು ಖಂಡಿತ. ಇಲ್ಲ ಇಲ್ಲ ಎಲ್ಲರ ಒಂದು ಪ್ರಸ್ತಾಪನೆ ಮಾಡೋದು ಇವರೇ ಅಲ್ದಾ ಪ್ರಸ್ತಾಪ ಬೇಡ. ಸಾಮಾಜಿಕ ಸಾಮಾಜಿಕ ಉತ್ಸವ ನಂದಲ್ಲ. ತುಂಬಾ ಕಾಲ್ ಮಾಡೋದಕ್ಕೆ ದೇವರ ಒಳ್ಳೇದ್ ಮಾಡ್ಲಿ. ಅದಂದ್ರೆ ಈಗ ದೇಲಟ್ಟಲ್ಲಿ ಇವ್ರು ಮಾಡ್ತಾ ಇದ್ರೆ ಯಾವ್ದು ಒಂದು ಕೋಳಿ ತಾಳ್ ಮಾಡಿ ಕ್ಯಾನಿಗಂಡಿ ಹಿಟ್ಟು ಮಾಡಿ ಅಂದ್ರೆ ಇದು ಇಲ್ದೇ ಇದ್ರೆ ಕ್ಯಾನಿಗಂಡಿ ಹಿಟ್ಟಿನ ನೆನಪೇ ಆದಿಲ್ಲ ಇದ್ದವರಿಗೆ. ಕವಲ್ ಕಷಾಯ ನಮ್ಮ ಇದನ್ನ ಈಗ ನಮ್ಮ ಬದುಕಿಗೆ ಬಹಳ ಹತ್ರ ಆದ ದಿನ ಆಷಾಢಿ ಅಮಾವಾಸ್ಯೆ. ಹಾಂಗಾಗಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯಿಂದ ಬಹಳಷ್ಟು ಲಾಭ ಆಯ್ತು. ಈ ವರ್ಷ ನೀವು ಮಕ್ಕಳ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಮಕ್ಕಳದೆಲ್ಲ ಬೈಟ್ಸ್ ಎಲ್ಲ ಕಂಡ್ರೆ ಎಲ್ಲರ ಮನಸ್ಸಲ್ಲೂ ಎಲ್ಲರ ಮನೆಯಲ್ಲೂ ಕೂಡ ಇದೊಂದು ಒಂದು ಶಾಶ್ವತ ಸ್ಥಾಯಿ ಭಾವವಾಗಿ ಗಟ್ಟಿಯಾಗಿ ನಿಂತಿತ್ತಂದಲ್ಲಿ ಎಣಿಸ್ಕೊಳ್ಳಕ್ಕೆ. ಈಗ ಇನ್ನೊಂದು ಕಾಲ್ ಬಂತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಯಾರು ಮಾತಾಡೋದು? ಅಲ್ವಿನ ಪ್ರಶಾಂತ್ ಮಾತಾಡು, ಕೋಟದಿಂದ. ಹಾ ಪ್ರಶಾಂತ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ಹಾ ನಮಸ್ತೆ ನಮಸ್ತೆ. ವಸಂತ್ ಗೆಳೆಯರ್ ನಿಮ್ ಮಾತು ಕೇಳ್ತಾ ಇದ್ರೆ ಮಾತಾಡಿ. ಹಾ ವಸಂತ ನಮಸ್ತೆ. ನಮಸ್ಕಾರ ಪ್ರಶಾಂತ್ ರೇ. ಹಾ ನಮ್ಮ ಕುಂದಾಪುರ ಕನ್ನಡ ಹುಟ್ಟು ಹಾಕದ್ದು ನೀವೇ ಮಾಡ್ರೆ. ಅಲ್ಲ ಅಲ್ಲ ಅಂದ್ರೆ ಕುಂತಾಪುರ ಕನ್ನಡ ಅಲ್ಲ, ಮತ್ತೆ ಒಂದು ನಾವೊಂದು ಒಂದಿಷ್ಟು ಜನ ಒಟ್ಟಾಗಿ ಎಲ್ಲ ಡಿಸ್ಕಷನ್ ಮಾಡಿ ಆದ್ರೆ ತುಂಬಾ ಜನ ಇದ್ರು ಯಾರು ಇದ್ರ ಹಿಂದೆ ದೊಡ್ಡ ಜುಲೈ 18ಗೆ ಮೂರ್ ದಿನ ಕಾದ್ರು ಬಂತು 2019 ಒಂದು ಪೋಸ್ಟ್ ಹಾಕ್ರಿ. ಹಲಾಡಿ ಜನ ಸೇರ್ತದೆ ಆಚಾರ್ಯ ಅಮಾವಾಸ್ಯ ದಿನ ಕುಂದಾಪುರ ಕನ್ನಡ ದಿನಾಚರಣೆ ಅಂದಡಿ ಹಂಸ್ಕಂಡಿ ತಂದಡಿ ಹಾಲಾಗ್ದಂಗೆ ನಾವು ಇದೇ ಬೇರೆ ಎಲ್ಲ ಮಾಡ್ತಿದ್ದ ನಾವೆಲ್ಲ ಪೂನದಲ್ಲಿದ್ದಿದ್ರೆ ಮಹಾರಾಷ್ಟ್ರ ಪೂನ ನಾವೆಲ್ಲ ಸೇರಿ ಎಂತ ಮಾಡುದು ಎಂತ ಮಾಡುದು ಅಂತ ಹೇಳಿ ಇದನ್ನ ಒಂದ್ ಮಾಡು ಅಂದಡಿ ಒಂದ್ ಒಂದ್ ಎರಡ್ ದಿನ ಇಪ್ಪತ್ತಿ ಒಂದ್ ಕಾರ್ಯಕ್ರಮ ಹಂಚ್ಕೊಳದ್ ನಾವು ಅಲ್ದಾ. ಹಾ ಹಾ ಒಂದ್ ಅಲ್ಲೇ ಒಂದ್ ಹನ್ನೆರಡು ಶಾಲೆಗೆ ಹೋಗಿ ಸರಿ ಒಂದ 120 ಜನ ಮಕ್ಕಳಿಗೆ ಒಂದ್ ಪುಸ್ತಕ ಪೆನ್ ಶಾಲೆ ಈ ಅಂದ್ರೆ ಅರ್ಧ ಶಾಲೆ ಅದೇ ಆಕ್ಚುಲಿ ಮಧ್ಯಾಹ್ನ ಹೊತ್ತಿಗೆ ಮಾತ್ರ ಶಾಲೆಗೆ ಹೋಗಿ ಆ ಮಕ್ಕಳಿಗೆ ಪುಸ್ತಕ ಪೆನ್ ಎಲ್ಲ ನಾವು ಕೊಟ್ಟು ಒಂದ ಕುಂದಾಪುರ ಕನ್ನಡ ದಿನಾಚರಣೆ ನಡಿ ಮಾಡ್ತು. ಒಳ್ಳೇದಾಯ್ತು. ಅದೇ ಪುಣದಲ್ಲಿ ನಾವೇ ಮಾಡ್ತಾ ಆಕ್ಚುಲಿ ಎಲ್ಲ ಸೇರಿ ಮತ್ತೆ ಮಹಾರಾಷ್ಟ್ರ ಬಾಂಬೆಲ್ಲೆಲ್ಲ ಮಾಡಿರ. ತುಂಬಾ ಖುಷಿ ಆಯ್ತು ಕಾಲ್ ಮಾಡೋದಕ್ಕೆ. ದೇವರೊಳ್ಳೇದ್ ಮಾಡ್ಲಿ ಪ್ರಶಾಂತ್. ಒಳ್ಳೆ ಕುಂದಾಪುರ ಕನ್ನಡದ ಬಗ್ಗೆ ಎಲ್ಲ ಬಹಳ ಆಸಕ್ತಿ ಹುಡುಗ. ಈಗ ನಾನ್ ಕೆಮ್ದು ಈಗ ಕುಂದಾಪುರ ಕನ್ನಡ ದಿನ ಆಷಾಢಿ ಅಮಾಸ್ಯ ದಿನ ಯಾಕೆ ಮಾಡ್ಕ? ಹೌದೌದು. ಅಂದ್ರೆ ತುಂಬಾ ಜನ ಕೇಂತ್ರ. ಹೌದೌದು, ತುಂಬಾ ಜನ ಕೇಂದ್ರ ಕೇಂತ್ರ ಯಾವ್ದಾದ್ರು ಒಂದ್ ದಿನ ಮಾಡ್ಕ. ಆದ್ರೆ ಆಷಾಢಿ ಅಮಾಸ್ಯೆ ಎಂಬುದು ಬಹಳ ನಮ್ಗೆ ಈಗ ಕಣಿಗೆ ಎಲ್ಲ ಗೆದ್ದಿ ಬೈ ಎಲ್ಲ ನಟ್ಟಿ ಗಿಟ್ಟಿ ಆಯು ಹೋರಿಗಿರಿ ಎಲ್ಲ ಎರ್ತ ಕೊಟ್ಟು
ಆಷಾಢಿ ಅಮಾವಾಸ್ಯೆ ಅಂದ್ರೆ ಒಂದು ಆಷಾಢಿ ಹಬ್ಬ ಅಂದಲ್ಲಿ ಹೇಳಿ ಮಾಡಿ ಭೀಮರ ಅಮಾವಾಸ್ಯೆ ಎಲ್ಲ ಬತ್ತ ಆಷಾಢಿ ಹಬ್ಬ ಅಂತ ಮಾಡಿ ಒಳ್ಳೆ ಹಿಟ್ಟು ಕ್ಯಾನಿಗೆಂಡೆ ಹಿಟ್ಟು ಕ್ಯಾನಿಗೆಂಡೆ ಅಂದ್ರೆ ಮತ್ತೆ ಕವಲ್ ಕೆತ್ತೆ ಕವಲ್ ಕೆತ್ತೆ ಕಷಾಯ ಈ ಕಷಾಯದಲ್ಲೊಂದು ಔಷಧೀಯ ಗುಣ ಇತ್ತು ಆ ದಿವಸ ಅದಕ್ಕೊಂದು ಪ್ರಾಕೃತಿಕವಾಗಿ ಕೆಲವೊಂದು ದಿನಗಳಿಗೆ ವಿಶೇಷವಾದಂತ ಒಂದು ಶಕ್ತಿ ಇರ್ತದೆ ಒಂದು ಒಂದು ಕಾಸ್ಮಿಕ್ ಎನರ್ಜಿಯಲ್ಲಿ ಒಂದು ವಿಶೇಷವಾದ ಶಕ್ತಿ ಒಂದು ದಿನ ಇರ್ತದೆ ಅದು ಹಿಂದಿನವರು ಬಹಳ ಹಿಂದೆ ಗ್ರಹಿಸಿದ್ರು ಇಂಥ ದಿನ ಇಂಥದ್ದು ಮಾಡ್ಕಂದಲ್ಲಿ ನಮ್ಮ ಶಿವರಾತ್ರಿ ಬ್ಯಾಸಿಗೆ ಟೈಮಿಗೆ ಮಣ್ಣಿ ಮಾಡಿ ತಿಂತಾರೆ ನಾವು ಇದನ್ನ ಕಷಾಯ ಯಾಕೆ ಕುಡಿತ್ರು ಅಂತ ಹೇಳಿದ್ರೆ ಇಡೀ ಗೆದ್ದಿ ಬಯಲೆಲ್ಲ ತಿರುಗಾಡಿ ಎಲ್ಲ ಕಡೆ ಕೆಲಸ ಮಾಡಿ ದೇಹವೂ ಕೂಡ ಒಂದಿಷ್ಟು ಸೋತಿರುತ್ತೆ ವಿಷ ಜಂತುಗಳ ಕ್ರಿಮಿಕೀಟಗಳೆಲ್ಲ ಕಚ್ಚಿ ಸ್ವಲ್ಪ ಬೇರೆ ಬೇರೆ ರೋಗ ರುಜಿನಗಳೆಲ್ಲ ಬಪ್ಪ ಅಂತ ಟೈಮ್ ಈ ಮಳೆಗಾಲ ಟೈಮ್ ಅಲ್ಲ ಅದನ್ನು ಕುಡಿದ್ರೆ ನಮ್ಮಲ್ಲೊಂದು ರೋಗ ನಿರೋಧಕ ಈಗ ಕೊರೋನಾ ಬಂದಿತ್ತು ಕಣಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತು ಒಂದು ಕಾಲ್ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಯಾರು ಮಾತಾಡೋದು ಹಲೋ ನಮಸ್ತೆ ನಾನು ಬೆಂಗಳೂರಿಂದ ಅನಿಲ್ ಕುಮಾರ್ ಶೆಟ್ಟಿ ಪೇಡರ್ ಅಂತ ಹೇಳಿ ಓ ಅನಿಲ್ ಕುಮಾರ್ ಶೆಟ್ಟರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ ಸ್ವಾಗತ ಸ್ವಾಗತ ವಸಂತ ಅಣ್ಣ ಮಾತಾಡ್ ನಿಮ್ಮ ಮಾತು ಕೇಳ್ತಾ ಇದ್ರೆ ಮಾತಾಡಿ ಮಾತಾಡಿ ನಮಸ್ಕಾರ ಅನಿಲ್ ಶೆಟ್ಟರ್ ನಮಸ್ಕಾರ ಪೇಡೂರ್ ಬದಿ ಹೆಂಗಿತ್ತ ಈ ಸಲ ಇತ್ತ ಮಾಡಿಸ್ತ್ರ ನಾವು ಪೇಡೂರ್ ಬದಿ ಊರ್ ಬದಿ ಬ್ಯಾಡ್ ಬೆಂಗಳೂರಿಗೆ ಬಂದಿತ್ತಲ್ಲ ಹೌದೌದು ಆದರ್ಶದ ಬೆಂಗಳೂರು ಭಾರಿ ಗರ್ಜಿ ಕಾರ್ಯಕ್ರಮ ಅದು ಯಾವ ವರ್ಷ ಈಗ ಎಷ್ಟೇ ವರ್ಷ ನೆನ್ಪ್ ಮಾಡ್ರು ಇದು ಕಾರ್ಯಕ್ರಮ ಮಾಡ್ರು ಹೌದಪ್ಪ ಆದರ್ಶ ಬೆಂಗಳೂರು ಕಾರ್ಯಕ್ರಮ ಮಾತ್ರ ಯಾವತ್ತು ನೆನಪಲ್ಲಿ ಇಟ್ಟುವಂತ ಕಾರ್ಯಕ್ರಮ ಮಾರ್ರೆ ಸತ್ಯ 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 ಅಂದ್ರೆ ಈ ಸಲ ನಮ್ಮ ಬೆಂಗಳೂರು ಬದಿಯರು ಕುಂದಾಪುರ ಬದಿಯಾಗಿ ಈ ಸಲ ಲಾಕ್ ಡೌನ್ ತಲೆ ಬಿಚ್ಚ ಒಳಗೆ ಯಾರಿಗೆ ಎಲ್ಲೂ ಸೇರೋ ಕಷ್ಟ ಎಲ್ಲಿ ಒಂದು ರೋಡ್ ಬಿಟ್ಟು ಮತ್ತೊಂದು ರೋಡ್ ಹಾಕಿಲ್ಲ ಅದೇ ಈ ಸಲ ನಾವಾಗಿ ಒಂದು 10 ಜನ ಈಗ ಮಾತಾಡಿತ್ತು ನಿನ್ನೆ ಎಲ್ಲ ಒಂದು ರಾತ್ರಿ ಸಂಜೆ ಎಲ್ಲ ಮಾತಾಡಿತ್ತು ಎಂತಾರು ಒಂದು ಕಾರ್ಯಕ್ರಮ ಮಾಡ್ಕಂತ ಯಾವ ತರ ಮಾಡುವಂತ ಗೊತ್ತಾಗ್ತಿಲ್ಲ ಮಾರ್ರೆ ಎಲ್ಲರೂ ಮನೆ ಮನೆಗೆ ಆಚರಣೆ ಮಾಡುವಂಗ ಅಷ್ಟೊತ್ತಿಗೆ ಒಳ್ಳೆ ಆನ್ಲೈನ್ ಅಲ್ಲ ಈಗ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಇಂಥದ್ರಲ್ಲೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಒಂದು ಲೈವ್ ಹಾಪದು ಅಂದ್ರೆ ಎಲ್ಲೋ ಇನ್ನೆಲ್ಲೋ ತಾಂಜೇನ್ಯದಲ್ಲಿ ಕೂಕಂಡು ಇಪ್ಪ ನಮ್ಮ ಯತಿರಾ ಶೆಟ್ಟರಿಗೂ ಅದನ್ನ ಕಾಂಬಕತ್ ಮತ್ತೆ ಅವರೊಳಗೆ ಒಂದು ಆಸೆ ಹುಟ್ಟತ್ ಯಾವ್ದಾವ್ದು ಮಕ್ಕಳಿಗೆ ಈಗ ನಾನು ಎಕ್ಸಾಂಪಲ್ ಈಗ ಒಂದು ಹೂಡುದನ್ನ ನಾವು ಆನ್ಲೈನ್ ಅಲ್ಲಿ ಕಾಣ್ಕಂದ್ರೆ ಸಿಕ್ಕುದಿಲ್ಲ ಬಹಳ ರೇರ್ ಈ ಕಾರಣಕ್ಕೆ ಒಂದು ಹುಂಟಿ ಮಾಡಿಯೋ ಈಗ ಕಂಬಳಕ್ಕೆ ನೀವು ಬಹುಶಃ ಕ್ರಿಕೆಟ್ಗಿಂತ ಜಾಸ್ತಿ ವೀಕ್ಷಕರು ಕಬಡ್ಡಿಗೆ ಇದ್ದಿದ್ರು ಹಾಗೆ ಕಂಬಳ ಇತ್ತಲ್ಲ ಕಂಬಳದ ಯಾವುದೋ ಒಂದು ಲೈವ್ ಹೋದ್ರೆ ಆ ಲೈವ್ ಲೈಕ್ಸ್ ವ್ಯೂಸ್ ಜಾಸ್ತಿ ನಮ್ಮ ಈ ದೇಸಿ ಏನ ಇತ್ತಲ್ಲ ಇದನ್ನೆಲ್ಲ ಕಾಂಬಕ್ಕೆ ದೊಡ್ಡ ವರ್ಗ ಇದೆ ಅದನ್ನ ಕಾಂತರು ನಾವು ಅದನ್ನ ಮಾಡಿ ತೋರಿಸ್ಕಷ್ಟೇ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇದನ್ನ ದಾಟಿಸುವುದೇ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಧಾನ ಅಂಶ ಖಂಡಿತ ಕಾಲ್ ಮಾಡೋದಕ್ಕೆ ದೇವರ ಹೇಳದ್ ಮಾಡ್ಲಿ ಓಕೆ ಥ್ಯಾಂಕ್ ಯು ಅದು ನೀವು ಹೇಳ್ದಂಗೆ ಈ ನಮ್ಮ ಮುಂದಿನ ಪೀಳಿಗೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಜಾಸ್ತಿ ಇಪ್ಪುದು ಹೌದು ಈ ನಾವು ಆಚರಣೆಯಿಂದ ಅವರಿಗೂ ನಾವು ಕುಂದಾಪುರ ಕನ್ನಡದ ಒಂದು ರುಚಿ ಖಂಡಿತ ಈಗ ಕುಂದಾಪುರ ಕನ್ನಡದ ಬಗ್ಗೆ ಭಯಂಕರ ಆಸಕ್ತಿ ಇತ್ತು ಎಲ್ಲರಿಗೂ ಬೇರೆ ಯಾವ ಒಂದು ವಿಷಯ ಯಾರು ಇಷ್ಟು ಭಾವನಾತ್ಮಕವಾಗಿ ಜನ ಒಟ್ಟಾತಿಲ್ಲ ಇದರಲ್ಲಿ ಯಾವ ಜಾತಿ ಯಾವ ಧರ್ಮ ಯಾವ ರಾಜಕೀಯ ಪಕ್ಷ ಈಗ ಅದ್ರ ಹಿಂದೆ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಯೋಜನೆಯ ಹಿಂದೆ ಒಂದು ವ್ಯವಸ್ಥಿತವಾದ ತಂಡ ಇದೆ ನಮ್ಮ ಉದಯ್ ಕುಮಾರ್ ಶೆಟ್ಟರ್ ಕೋಟ ಉದಯ್ ಶೆಟ್ಟರ್ ಪ್ರವೀಣ್ ಶಿಮಟ್ರ್ ಭಾಸ್ಕರ್ ಬಂಗೇರ್ ರಾಘವೇಂದ್ರ ಕಾಂಚನ್ ದೀಪಕ್ ಶೆಟ್ಟರ್ ಬಾರ್ ಹಿಂಗೆ ನೀವೆಲ್ಲ ಇದ್ರಿ ತುಂಬಾ ದೊಡ್ಡ ಮಟ್ಟದ ಅಜಿತ್ ಉಳ್ತೂರ್ ಈ ಸುಚನ್ ತುಂಬಾ ಜನ ಇದ್ರ ಹಿಂದೆ ಬಹಳ ಪರಿಶ್ರಮದಿಂದ ಓಡಾಡ್ತಿದ್ರು ಅಂದ್ರೆ ಬೇರೆ ಯಾವ ಉತ್ಸವವೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಯಾವುದೋ ಒಂದು ಸೆಲೆಬ್ರಿಟಿ ಅವರದ್ದು ಮಾತನ್ನು ಕೇಮ್ ಜನ ಕಾಯ್ತಿರ್ತಾರೆ ಆದ್ರೆ ಅವ್ರ ಹತ್ರ ಯಾರು ಹೋಪದು ಅವ್ರ ಹತ್ರ ಮಾತು ಕೇಮ್ದೆ ಅವ್ರನ್ನ ತಗೊಂಡ್ ಬಂದು ಎಡಿಟ್ ಮಾಡುದು ಹರೀಶ್ ಕಿರಣ್ ತುಂಗ್ರೆ ಎಡಿಟ್ ಮಾಡ್ತಿದ್ರು ನಮ್ಮ ಚಾತುರ್ಮಖಿ ಅವ್ರು ಎಂತ ಅದ್ಭುತ ಡಿಸೈನ್ ಮಾಡ್ತಾ ಇದ್ರು ಅವರು ಮಾಸ್ಟರ್ ಅವ್ರಿಗೆ ಬೇರೆ ಬೇರೆ ಕೆಲಸ ಇರುತ್ತೆ ಆದ್ರೂ ಇದಕ್ಕೆ ಶಕ್ತಿ ಮೀರಿ ರಾತ್ರಿಗೆ ಈಗ ಯಾವ್ದೋ ಒಂದು ಕಂಟೆಂಟ್ ಕೊಡ್ತಾರೆ ಈಗ ಇದಕ್ಕೊಂದ್ರೆ ಅಪ್ಪ ಎಂದವ್ರು ಮಾಡಿ ಹಾಕಂದಲ್ಲಿ ಹೇಳಿ ಕಳೆದ ವರ್ಷ ಮಾಡಿದ ಕಾರಣಕ್ಕೆ ಒಂದು ಪ್ರೇಮ ಪತ್ರ ಬರೆಯುವ ಇದಿಟ್ರು ಒಂದು ಕಾಂಪಿಟೇಷನ್ ಇಟ್ರು ಮಾತಾಡಿ ಮಾತಾಡಿ ಹಲೋ ನಮಸ್ಕಾರ ಹಲೋ ನಮಸ್ಕಾರ 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 ಗಿಳಿಯಾರ್ ಸರ್ ಗೆ ಮತ್ತೆ ಆಲ್ವಿನ್ ಸರ್ ನಮಸ್ಕಾರ ನಮಸ್ತೆ ಯಾರು ಮಾತಾಡೋದು ನಾನು ಕ್ಲಾರೆನ್ಸ್ ಫರ್ನಾಂಡಿಸ್ ಇಸ್ರೇಲ್ ಇಂದ ಓ ನಮಸ್ತೆ ನಮಸ್ತೆ ಹೌದೌದು ನಮಸ್ತೆ ನಮಸ್ತೆ ವಸಂತ ಗಿಳಿಯಾರ್ ನಿಮ್ಮ ಮಾತು ಮಾತಾಡ್ ಕೇಂತ ಇದ್ರಿ ಮಾತಾಡಿ ಸರ್ ನಮಸ್ಕಾರ ನೀವು ಇಸ್ರೇಲ್ ಅಲ್ಲಿ ಒಂದು ಆಚರಣೆ ಮಾಡಿ ಒಂದು ಫೋಟೋ ಕಳಿಸ್ಕ ನೀವು ನಮಗೆ ಬಹಳ ಖುಷಿ ಆಯ್ತು ಮಸ್ತ್ ಖುಷಿ ಆಯ್ತು ನಾವು ಕಳಸಲಿ ಮಾಡಿತ್ತು ಮಾಡಿರಿ ಒಳ್ಳೆ ಗ್ರ್ಯಾಂಡ್ ಮಾಡಿತ್ತು ಕುಂದಾಪುರದಲ್ಲ ಒಟ್ಟಾಗಿ ಮಾಡಿತ್ತು ಸತ್ಯ ಸತ್ಯ ಬಿಂದೂರು ಕುಂದಾಪುರ ಉಪ್ಪುಂದ ಹತ್ರ ಸಿಗಂಗೊಳ್ಳರೆಲ್ಲ ಒಟ್ಟಾಗಿ ಮಾಡಿತ್ತು ಈ ಸಲ ಮಾಡ್ಕಂದ್ರೆ ಎಣಿಸಿದ್ ಕಳಸಲಿ ಒಂದು ಬೀಚ್ ವಾಲಿ ಮಾಡಿತ್ತು ಅದ್ರ ಹೆಸರಲ್ಲೇ ಹೌದಪ್ಪ ಈ ಸಲ ಎಂತ ಅಂದ್ರೆ ಕೊರೋನಾ ವ್ಯಾಪಾರದಲ್ಲೆಲ್ಲ ಮತ್ತೆ ಬೆಸರು ನಮ್ಗೆ ರಾಗ್ಲಿ ಅತ್ತೆ ಹೌದು ಅಲ್ಲ ಅಲ್ಲ ರಿಸ್ಕ್ ತಕೊಂಡ್ಬೇಡಿ ಆದ್ರೆ ಒಂದು ಸಾಧ್ಯ ಒಂದು ಮನೆಯಲ್ಲಿ ಒಂದು 10 ಜನ ಒಟ್ಟಾಪಕ್ಕೆ ಆದಿದ್ರೆ ಒಟ್ಟಾಗಿ ಒಂದು ಒಳಗೆ ಒಂದು ಆನ್ಲೈನ್ ಅಲ್ಲಿ ಏನಾರು ಒಂದು ಮಾಡಿ ಹೌದೌದು ಒಪ್ಪನೆ ಮಾಡ್ಕಂದ್ರೆ ಎಣಿಸಿತ್ತೀಗ ಓಪನ್ ಆಗಿ ಅದೇ ಪ್ಲೇಸ್ ಈಗ ಹುಡುಕ್ತಿತ್ತು
ಪ್ಲಾನ್ ಮಾಡ್ತೀವಿ. ಒಳ್ಳೇದು ಒಳ್ಳೇದು ಮಾಡಿ ಒಳ್ಳೇದು ಸರ್, ಖುಷಿ ಆಯ್ತು ಖುಷಿ ಆಯ್ತು. ನೀವು ಕಾಲ್ ಮಾಡೋದು ಖುಷಿ ಆಯ್ತು. ಮತ್ತೆ ನಿಮ್ಗೆ ಅಡ್ವಾನ್ಸ್ ಆಗಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಶುಭಾಶಯ ಇಬ್ಬರಿಗೂ. ಧನ್ಯವಾದ ಧನ್ಯವಾದ. ಕಾಲ್ ಮಾಡೋದಕ್ಕೆ ದೇವರೊಳ್ಳೇದು ಮಾಡ್ಲಿ, ಒಳ್ಳೇದಾಗ್ಲಿ, ಜಾಗ್ರತೆ. ಹೌದು ಹೌದು, ಎಲ್ಲ ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ ಅಂತಂದ್ರೆ, ಯಾರ್ಯಾರು ಆಚರಣೆ ಮಾಡಿದ್ರೆ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್, ಹೌದು ಖಂಡಿತ, ಅದನ್ನ ಕಾಯ್ದುಕೊಂಡು ಒಳ್ಳೆ ರೀತಿಯಾಗಿ ಒಂದು ಇಡೀ ಜಗತ್ತಿಗೆ ಕುಂದಾಪುರದ ಸಂದೇಶ ಕೊಡ್ಕ. ನಾವು ಒಳ್ಳೆ ಸಂದೇಶ ಕೊಡ್ತೀರಿ, ದೇವರೊಳ್ಳೇದು ಮಾಡ್ಲಿ. ಇಸ್ರೇಲ್ ಇಂದ ಕಾಲ್ ನಾವೀಗ ಆಷಾಢಿ ಅಮಾಸ್ಯಗಳ ಆಚರಣೆ ಮಾಡುದು, ಆಷಾಢಿ ಅಮಾಸ್ಯ ದಿನ ಬೇಡ ಅಂದ್ರೆ ಎಲ್ಲ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗದೆ ಅಲ್ಲಿ ಈಗ ಅದಾಯ. ಐದನೇ ದಿನಕ್ಕೆ ನಾಗರಪಂಚಮಿ, ಇಪ್ಪತ್ತಕ್ಕೆ ಆಷಾಢಿ ಅಮಾಸಿ, ಇಪ್ಪತ್ತೈದಕ್ಕೆ ನಾಗರಪಂಚಮಿ, ಅಲ್ಲಿಂದ ಒಂದು ತಿಂಬ ಹಬ್ಬ ಅಂದೇಳಿ ಶುರು ಆಗುತ್ತೆ ನಮ್ದು. ನಮ್ಮ ಒಂದು ಒಳ್ಳೆ ಈಗ ಫಸಲೆಲ್ಲ ಕೊಡ್ಲಿ ಅಂದೇಳಿ ದೇವರಿಗೆಲ್ಲ ಒಂದು ಹರಕೆ ಹೊತ್ಕೊಂಡು ಒಂದಿಷ್ಟು ತಿಂಬ ಹಬ್ಬ ಒಂದು ಮಾಡುದು, ಒಂದು ದಣದ ದೇಹವನ್ನ ಮತ್ತೆ ಒಂದು ಸ್ವಲ್ಪ ಕಸುವು ಮಾಡ್ಕೊಂಡು ಇಂಥದೆಲ್ಲ ಶುರು ಆಗುತ್ತೆ. ಇದ್ರ ಅದಾದ ಕೂಡಲೇ ನೆಕ್ಸ್ಟ್ ಚೌತಿ ಬತ್ತೆ. ಮತ್ತೆ ಆಷಾಢಿ ಅಮಾವಾಸ್ಯ ಒಂದು ವಿಶೇಷವಾದ ಶಕ್ತಿ. ನಾವು ಸಮುದ್ರ ಸ್ನಾನ ಇತ್ತಲ್ಲ, ಸಮುದ್ರ ಸ್ನಾನ ಮಾಡೋದು ಒಂದೊಂದು ವಿಶೇಷ ನಮ್ಮಲ್ಲಿ. ಅಮಾವಾಸ್ಯ ಅಮಾವಾಸ್ಯ ಬಗ್ಗೆ ಪ್ರಶ್ನೆ ಬಂತ, ಅಮಾವಾಸ್ಯೆಯಲ್ಲೇ ಯಾಕೆ ಮಾಡ್ರಿ ಅಂದೇಳಿ. ಅಮಾವಾಸ್ಯೆಗೆ ನಮ್ಮ ಒಂದು ನಂಬಿಕೆಯ ಪ್ರಕಾರ ಬಹಳ ವಿಶೇಷವಾದ ಶಕ್ತಿ ಇದೆ ಅಮಾವಾಸ್ಯೆ ಬಗ್ಗೆ. ಅಮಾವಾಸ್ಯೆ ಸ್ನಾನ ಮಾಡಿದ್ರೆ ಒಂದು ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಜಾಸ್ತಿ ಆಗ್ತದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ಯುವರಾಜ್ ಶೆಟ್ಟಿ ಹೆರಂಜಿ ಅಂತೇಳಿ. ಹಾ ನಮಸ್ತೆ ಯುವರಾಜ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಬೈ ಸ್ವಾಗತ ಸರ್. ನಮಸ್ತೆ ವಸಂತ್ ಗೆಳೆಯರ್, ನಿಮ್ ಮಾತು ಕೇಂತ ಇದ್ರೆ ಮಾತಾಡಿ. ವಸಂತ್, ಕಳೆದ ವರ್ಷ ಒಂದು ನಿಮ್ದೊಂದು ಪರಿಕಲ್ಪನೆ. ಯುವರಾಜ್ ಶೆಟ್ಟಿ ನಮಸ್ಕಾರ. ಅಡ್ಡಿಲ್ಲ, ಬಾಂಬೆಯಲ್ಲಿ ಕಳೆದ ವರ್ಷ ಒಂದು ಪ್ರೋಗ್ರಾಮ್ ಮಾಡ್ರಿ. ಬಾಂಬೆಯಲ್ಲಿ ಇದ್ರಿ, ಈ ಸಲ ಊರಲ್ಲಿ ಇದ್ರಿ? ಬಾಂಬೆ ಬಾಂಬೆ ಅಣ್ಣ. ಬಾಂಬೆಯಲ್ಲಿ ಮಾಡಿ ಅಂತ. ಬಾಂಬೆಯಲ್ಲಿ ಬಾಪ ಬಾರಿ ತುಂಬಾ ಕಷ್ಟದಲ್ಲಿ ಇದ್ರಲ್ಲ ಎಲ್ಲ. ಹೌದೌದು ವಸಂತ ಅಣ್ಣ. ಎಂತಾರು ಒಂದು ತಾಳ ಮೊದ್ಲೆ ಒಳಗೆ ತಾಳ್ ಬಾಲ ಹೈಕಂಡೆ ಮಾಡೋಕೆಲ್ಲ ಮಾಡೋಕೆ ಅತ್ತ ಕಾಣಿ, ಏರ್ಪಾಡು ಮಾಡೋಕೆ ಅತ್ತ ಕಾಣಿ. ಅದೇ ಅದೇ, ನೀವು ಯಕ್ಷಗಾನ ಕ್ಷೇತ್ರದವರು. ಅವರು ಒಂದು ಕುಂದಾಪುರದವರು ಇತ್ತು, ಕುಂದಾಪುರಕ್ಕೆ ಒಂದು ದಿನ ಇತ್ತು ಅಂತೇಳಿ ಮತ್ತೆ ಮತ್ತೆ ಸಾರಿ ಸಾರಿ ನೆನಪು ಮಾಡೋರು ಅಂದ್ರೆ ನೀವೊಬ್ಬರೇ. ಅಲ್ಲಲ್ಲ, ಇದು ತಪ್ಪತ್ ತಪ್ಪತ್ ಅಂದ್ರೆ ಇದ್ರ ಹಿಂದೆ ತುಂಬಾ ಜನ ಈಗ ರಂಗಸ್ಥಳದ ಎದುರೆ ನಾವೀಗ ಕೂತಿದ್ದೀಗ ರಂಗ. ಅರೆ ಚೌಕಿಯಲ್ಲಿ ಇಪ್ಪ ಕಲಾವಿದ್ರು ತುಂಬಾ ಜನ ಇದ್ರು. ಹೌದೌದು. ಅಂದ್ರೆ ಯುವರಾಜ್ರೆ ಎಂತಂದ್ರೆ ಇದೊಂದು ಸಾಂಘಿಕವಾದ ಪ್ರಯತ್ನ, ಇದ್ರಲ್ಲಿ ಯಾರು ಒಬ್ಬರಲ್ಲ. ಮತ್ತೆ ಇದು ಯಾರಂದೇಳಿ ಯಾರಿಗೂ ಇವತ್ತಿನವರಿಗೂ ಗೊತ್ತಿಲ್ಲ. ಹಂಗಾಗಿ ನಾವು ಅವ್ರು ಇವ್ರ ಅಂದ್ರೆ ಹೇಳು ಸರಿ ಹತ್ತಿಲ್ಲ. ಕಾಲ್ ಮಾಡೋದಕ್ಕೆ ದೇವರೊಳ್ಳೇದ್ ಮಾಡ್ಲಿ. ನಿಮ್ದಾದ್ರು ಬೆಂಗಳೂರು ಬಂದಂಗ ಸುಮಾರು ಜನ ಇದ್ದಾರೆ, ನಾವು ಅಂದ್ರೆ ಬೊಂಬೆ ಬಂದಂಗ ಇಬ್ಬರೇ ಕಮ್ಮಿ. ನಮ್ಗೂ ಅಂದ್ರೆ ನಮ್ಗೊಂದ್ ದಿನ ಇತ್ತು ಅಂದ್ರೆ ಗೊತ್ತು ಮಾಡ್ತೀರ, ಅದಕ್ಕೆ ಭಾರಿ ಖುಷಿ ಆಯ್ತು. ಖಂಡಿತ ಖಂಡಿತ, ಕಾಲ್ ಮಾಡೋದಕ್ಕೆ ದೇವರೊಳ್ಳೇದ್ ಮಾಡ್ಲಿ. ಸತ್ಯ ಇದೆ, ನಾನು ಅದೇ ಕೆಂಪು ಅದ್ದೆ. ಒಂದು ಅಧ್ಯಕ್ಷ ಅನ್ನಳಿಲ್ಲ, ಒಂದು ಕಾರ್ಯದರ್ಶಿ ಅನ್ನಳಿಲ್ಲ, ಒಂದು ಕಾರ್ಯಕಾರಿ ಸಮಿತಿ ಅನ್ನಳಿಲ್ಲ. ಆದ್ರೆ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಎಲ್ಲರೂ ಆಚರಣೆ ಮಾಡ್ರಿ. ಅಷ್ಟು ಅದ್ಭುತವಾಗಿ ಅಂದ್ರೆ ಅದೇ ಅದು ಹ್ಯಾಂಗ್ ಗುರಿ ಗುರಿ ಅನ್ನೋದು ನಾಯಕನಾದಾಗ ಎಲ್ಲವೂ ಗುರಿಯ ಕಡೆಗೆ ತಲುಪುವಂಥದ್ದು. ಈಗ ಎಂತ ಅಂದ್ರೆ ಈಗ ನಿಮ್ಗೆ ಅವ ಇವ ಅದು ಯಾವುದೋ ಸಂಘಟನೆ, ಈಗ ಎಲ್ಲ ಸಂಘಟನೆಗಳು ಇದ್ರಲ್ಲಿ ಮಾಡ್ತಾ ಇದ್ರ ಯಾವುದೋ ಒಂದು ಸಂಘಟನೆಯಿಂದ ಇದಾತಿತ್ತು ಅಂದೇಳಿ ಹೇಳಿ ಹೊರಟ್ರು ಕೂಡ್ಲೇ ಒಂದಿಷ್ಟು ಜನ ಆ ಸಂಘಟನೆ ಆಯ್ದಿದ್ದಾರೆ ಇಡ್ತಾರೆ. ಅದು ವ್ಯಕ್ತಿ ಹೇಳ್ದ ಅಂದೇಳಿ ಹೇಳ್ರು ಕೂಡ್ಲೇ ಆ ವ್ಯಕ್ತಿಯನ್ನ ದ್ವೇಷಿಸೋರು ತುಂಬಾ ಜನ ಇರ್ಬೋದು, ಪ್ರೀತಿಸೋರು ಇರ್ಬೋದು. ಅದೆಲ್ಲದಕ್ಕಿಂತ ನಮಗೆ ಭಾಷೆ ಅಂಬುದು ಮುಖ್ಯ. ನಾಳೆಗೆ ಇದನ್ನು ತಲುಪಿಸೋದು ನಮ್ಗೆ ಇಂಪಾರ್ಟೆಂಟ್. ಖಂಡಿತ ಖಂಡಿತ. ಹಲೋ, ಕಾಲ್ ಕಟ್ ಆಯ್ತು. ಈಗ ಇಷ್ಟೆಲ್ಲ ಜನ ಇದನ್ನ ಆಚರಣೆ ಮಾಡ್ರು, ಎಲ್ಲಿಂದಾದ್ರೂ ಸ್ವಲ್ಪ ಈ ದಿನಾಚರಣೆ ವಿರೋಧ ಅಂದೇಳಿ ಬಂದಿತ್ತ ನಿಮ್ ಲಗ್ನಂಗ್? ಬತ್ತದೊಟ್ಟಿ ಚಟ್ ಬಪ್ಪದ ಸಾಮಾನ್ಯ. ಈಗ ಎಂತ ಮಾಡೋದಿಲ್ಲ, ಗಾಳಿಗೆ ಹಾರಿ ಹೊತ್ತು. ಖಂಡಿತ ಖಂಡಿತ. ಹೌದಲ್ಲ, ಈಗ ಗಟ್ಟಿ ಕಾಳು ಮಾತ್ರ ಉಳಿಯುವುದು ಬಿಟ್ಟರೆ ಜಳ್ಳೆಲ್ಲ ಹೊತ್ತ, ಅದ್ರ ಬಗ್ಗೆ ಚರ್ಚೆ ಮಾಡೋದೇ ತಪ್ಪು. ತಪ್ಪಲ್ಲ, ಬಂದಿತ್ತು ಸಣ್ಣ ಪುಟ್ಟ ಬಂದಿತ್ತು. ಕೆಲವರು ಹಿರಿಯವರ ಕಿವಿಗೂ ತುಂಬಿ ಬೇರೆ ಬೇರೆ ತರ ಮಾಡುವ ಪ್ರಯತ್ನ ಮಾಡಿರ, ಮತ್ತೆ ಯಾರನ್ನ ಹೊಟ್ಟೆ ಕೆಚ್ಚು ಬಿಟ್ಟಿತ್ತು ಹೇಳಿ. ಅದೌದು, ಈಗ ಆ ಕಾರಣಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಆಗಿರ್ಬೋದು. ಆದ್ರೆ ನಾವು ಕಾಂಬುದು, ನಾವು ಒಂದು ಸಣ್ಣ ತೊರೆಗಿಂತ ದೊಡ್ಡ ಕಡಲನ್ನ ಕಣ್ಣಿಗೆ ಮೊದಲು ತೋರುದು. ಹಂಗಾಯ್ ಇದನ್ನ ಬೆಂಬಲಿಸುವವರು 99% ಜನ, ವಿರೋಧಿಸುವವರು 1%. ಖಂಡಿತ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡುದು? ಅಜಿತ್ ಶೆಟ್ಟಿ ಕಿರಾಡಿ. ಅಜಿತ್ ಶೆಟ್ಟಿ ಕಿರಾಡಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವಸಂತ ನಿಮ್ ಮಾತು ಕೇಂತ ಇದ್ರು, ಮಾತಾಡಿ. ನಮಸ್ಕಾರ ಹೇಳಿ ಸರ್, ನಮ್ಮ ನಾಯಕರವರು ಹೇಳಿ. ಕಿರಣ್ ಅವರೇ, ಹೇಳುಕ್ಕೆ ಅಂತ ಇಲ್ಲ, ನಾನು ಈ ವಿಶ್ವ ಕುಂದಾಪುರ ಕನ್ನಡ ದಿನ ಮಾಡ್ತಿತ್ತಲ್ಲ ನಾವೀಗ, ಇದೆಲ್ಲ ವಿಡಿಯೋ ಕಾಣ್ತಾ ಇದ್ದಿ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳದೇ ಬರ್ತಾ ಇತ್ತು. ಹೌದು, ಅದು ಭಾರಿ ಖುಷಿ. ಎಂತಕ್ಕಂತ ಹೇಳಿದ್ರೆ, ನಾವು ಮುಂದೆ ಇನ್ನೊಂದು ಪೀಳಿಗೆ, ಮತ್ತೊಂದು ನೆಕ್ಸ್ಟ್ ಜನರೇಷನ್, ಮತ್ತೊಂದು ತಲೆಮಾರಿಗೆ, ಹೌದಪ್ಪ, ನಾವು ಇದನ್ನೆಲ್ಲ ಕೊಡ್ತಾ ಇತ್ತು. ಹೌದು, ಮೊದಲನೇದಾಗಿ ಈ ಸ್ವಭಾಷ ಸೊಬು ಸ್ವದೇಶ ಸೊಬೂಷ ಅಂತಾರಲ್ಲ, ಅದ್ರಂಗೆ ಇದು ಬರ್ತೈತಿ. ಈಗ ನಮ್ ದೇಶ ಯಾವ ಬದಿ ಹೋಗ್ತಿತ್ತು, ನಾವು ಕುಂದಾಪುರ ಹಂಗೆ ಹೋಗ್ತಿತ್ತು. ನಮ್ದು ಇಲ್ಲ ಅಂತ ಹೇಳಿದ್ರೆ ಬೇರೆ ಎಂತದ್ದು ಇಲ್ಲ, ಫಸ್ಟ್ ನಮ್ದು.
ಕರೆಕ್ಟ್ ಕರೆಕ್ಟ್ ಸತ್ಯ ಖಂಡಿತ. ಅದು ಮತ್ತೆ ಇನ್ನೊಂದಂತ ಹೇಳಿದ್ರೆ ನಾವು ಈ ತರ ನಾವು ಸಣ್ಣ 27 ಅಂತ ಇತ್ತು, ನಾವು ಸ್ವಲ್ಪ ಬ್ರಹ್ಮರಥ ಅಂತ ಇವರ್ಗದ ಸ್ವಲ್ಪ ಶುದ್ಧ ಕನ್ನಡ ಮತ ಶುರು ಮಾಡೋದು, ನಮ್ ಕುಂದಾಪ ಕನ್ನಡ ಬಿಡ್ತಿತ್ ನಾವು. ಹೌದು, ಈಗ ಈ ವಿಶ್ವ ಕುಂದಾಪ ಕನ್ನಡ ದಿನಾಚರಣೆ ಈ ತರದೆಲ್ಲ ಬಪ್ಪುಕೋ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗೊಂಚೂರು ಲೆವೆಲ್ ಜಾಸ್ತಿ ಆಯ್ತು. ಅಂದ್ರೆ ಇಂಗ್ಲಿಷ್ ಅಂದ್ರೆಲ್ಲ ಒಂಚೂರು ಗೊತ್ತು ನಮ್ ಭಾಷೆಗೆ, ಒಂದ್ ಒಳ್ಳೆ ಹೆಮ್ಮೆ. ಹೌದು ಅಲ್ದಾ, ಈಗ ಒಂದ್ ಮನೆ ಗ್ಲಾಮರ್ ಬಂದಿತ್ತು ನಮ್ ಭಾಷೆ. ಮೊದ್ಲು ನಾವು ಬೆಂಗಳೂರ್ ಹಂಗೆ ಎಲ್ ಕೇಂದ್ರ ಮಂಗಳೂರ್ ಅಂತ ಇದ್ ಕಡೆಗೆ ಉಡುಪಿ ಅಂತ ಇದ್ದ, ಈಗ ನಾವು ಎಲ್ ಕೇಂದ್ರ ಕುಂದಾಪುರ ಅಂತ ಹೇಳದ್ದೀಗ. ಗಟ್ಟಿ ಕುಂದಾಪುರ ಅಂತ ಹೇಳಕ್ಕೆ. ಹೌದು, ಈಗ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಮಾಡೋದಿಕ್ಕೆ ಹಳೆ ಹಳೆ ಗಾದೆಗಳು ಬಪ್ಪದ್ ನೆನಪಾಗ್ದು, ಹಳೆ ಹಳೆ ಮಾತುಗಳು ನೆನಪಾಗ್ದು, ಮತ್ತೆ ಎಷ್ಟೋ ಶಬ್ದಗಳು ಈ ಮುನು ಹಂದಾಡಿ ಅವರು ಚೇತನ್ ನಡೆಯೋದ್ರಲ್ಲಿ ಮೊನ್ನೆ ಕಾರ್ಯಕ್ರಮ ಮಾಡಿರ, ಹೌದು ಕೆಲವು ಶಬ್ದಗಳು ನಾವು ಊರು ಬಿಟ್ಟು ಪರವರಿ ಬಂದ್ರೆ ನಮ್ಗೆ ಅದು ನೆನಪು ಐತ್, ಆ ಪದಗಳೆಲ್ಲ ಈಗ ಮತ್ತೆ ನೆನಪಾತೀತ್. ಹೌದು, ಇಂಥದೊಂದು ಶಬ್ದ ನಮ್ ಭಾಷೆ ಇದ್ದಿತ್ತಲ್ಲ, ನಮಗ ಮನೆ ಬದಿ ಮಾತಾಡ್ತೀವಿ ಅನ್ನೇಳ್ರೆ, ಈ ತರ ಮಾಡೋದ್ರಿಂದ ಆ ಶಬ್ದಗಳೆಲ್ಲ ಮತ್ತೆ ನಮ್ಗೆ ನೆನಪತ್ತ, ಮುಂದಿನ ಜನರೇಷನ್ ನಾವು ಆ ಶಬ್ದಗಳನ್ನ ಹಸ್ತಾಂತರ ಮಾಡುತ್ತೆ ಕೊಟ್ಟಿಗೆ ಹತ್ತವ್ರಿಗೆ. ಖಂಡಿತ ಖಂಡಿತ ಖಂಡಿತ, ಖುಷಿ ಆಯ್ತು ನೀವು ಕಾಲ್ ಮಾಡೋದಕ್ಕೆ. ಕೆಲವರಿಗೆ ಒಳ್ಳೆದ ಹೇಳಿ. ಆಯ್ತು, ಧನ್ಯವಾದ ಸತ್ಯ. ಅಂದ್ರೆ ಈಗ ಕಾಣಿ, ಲಾಸ್ಟ್ ಟೈಮ್ ಒಂದು ಪ್ರೇಮ ಪತ್ರ ಸ್ಪರ್ಧೆ ಮಾಡಿರಲ್ಲ, ಒಂದೂವರೆ ಸಾವಿರ ಪತ್ರ ಬಂದಿತ್ತು, ಅದನ್ನೆಲ್ಲ ಹೆಕ್ಕಿ ಅದ್ರೊಳಗೆ ಇದ್ದದ ಚಂದ ಚಂದದ ಆ ಎಂತ ಅದ್ಭುತ, ಕುಂದಾಪುರ ಕನ್ನಡದಾಗೂ ಇಷ್ಟು ಅದ್ಭುತವಾಗಿ ಲವ್ ಲೆಟರ್ ಬರುಕತ್ತಂತ ತೋರಿಸಿಕೊಟ್ಟ ಸ್ಪರ್ಧೆ, ಭಾಸ್ಕರ್ ಬಂಗೇರದಿಗೆ ಪ್ರಥಮ ಬಹುಮಾನ ತಗೊಂಡ್ರೆ ಅದ್ಭುತ ಬರ್ದಿದ್ರು ಮಾತ್ರ. ಈ ಸಲ ಅದನ್ನ ಎಲ್ಲ ಹೆಕ್ಕಿ ಅದ್ರ ಕೆಲವು ಲೆಟರ್ ಅನ್ನು ಒಟ್ಟು ಮಾಡಿ ಒಂದು ಸುರ್ಗಿ ಹೋಗು ಅಂದಳಿ ಪುಸ್ತಕ ಕಾಣಿ, ಕುಂದಾಪುರ ಕನ್ನಡದ ಒಂದು ಪುಸ್ತಕ ಬತ್ತಿತ್ತು ಈ ಸಲ. ಇದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಮಾಡದ ಸಾರ್ಥಕತೆ ಇದು. ಇನ್ನು ಎಷ್ಟೋ ಈ ಸಲ ಅಬ್ಬಿಗೊಂದು ಕಾಗದ ನೀವು ನಂಬುವುದಿಲ್ಲ, ಒಂದೂವರೆ ಸಾವಿರ ಕಾಗದ ಬಂದಿತ್ತು ನಿಮ್ಗೆ, ಕೆಲವು ಕಾಗದ ಹೋದ್ರೆ ಕಣ್ಣಂಗೆ ನೀರು ಬರ್ತ ಫೀಲ್ ನಮ್ಗೆ. ಒಂದು ತಾಯಿ ಅಂದ್ರೆ ಒಂದು ಒಂದು ಭಾಷೆ ಅಂದ್ರೆ ಹೆಂಗ್ ಪುಸ್ತಕ ಬರ್ಬೋದು. ಖಂಡಿತ ಖಂಡಿತ, ಇನ್ನೊಂದು ಪುಸ್ತಕ ಬರ್ತತ್ತ ಅಂದ್ರೆ ಹಿಂಗೆ ನಮ್ಮ ನೋಡಿ, ನಮ್ಮ ಕುಂದಾಪುರ ಕನ್ನಡ ಗ್ರಾಂಥಿಕ ಭಾಷೆಯಾಗಿ ಪುಸ್ತಕದಲ್ಲಿ ಕಾಪಿಟ್ಕೊಂಡು ಮುಂದಿನ ಪೀಳಿಗೆ ಬಂದ ಭಾಷೆ ಅಲ್ಲ, ಇದು ಜನಪದದ ನಡೆಯಲ್ಲಿ ಬಂದದ್ದು, ಜನರಿಂದ ಜನರಿಂದ ಬಳಸಿ ಬಳಸಿಯೇ ಬಂದದ್ದು. ಕನ್ನಡಕರ ಕೃತಿಗಳಿವೆ, ಸಂಸ್ಕೃತಕ್ಕೆ ಬೇರೆ ಎಲ್ಲ ಭಾಷೆಗೆ ಗ್ರಾಂಥಿಕವಾದ ಒಂದು ರೂಪು ಇತ್ತು. ಕುಂದಾಪುರ ಕನ್ನಡ ಬರೀ ವಾಚಿಕವಾಗಿ ಬರೀ ಆಡು ಮಾತಲ್ಲೇ ಬಂದದ್ದು. ಹಾಂಗಾಗಿ ಜನಪದವನ್ನ ನಾವು ಈಗ ನಾವು ಎತ್ತಿನ ಬಂಡಿಯಲ್ಲಿ ಹೋಪತ್ತಿಗೆ ಅದಕ್ಕೊಂದು ಹಾಡಿತ್ತು, ಒಂದು ಭತ್ತ ಕುಟ್ಟುವತ್ತಿಗೆ ಒಂದು ಹಾಡಿತ್ತು. ಆ ಭತ್ತ ಕುಟ್ಟುವ ಹಾಡಿನ ಎಂತ ಒಂದು ಅದ್ಭುತವಾದ ಜನಪದ ಸಾಹಿತ್ಯ. ಈ ದೋಣಿ ದೂಡುವತ್ತಿಗೆ ಬಲಗರದ್ದು ಮೀನುಗಾರರದ್ದು ಒಂದು ಹಾಡಿತ್ತು, ನಾವು ಹುಂಟಿ ಒಳಲು ಹಾಕತ್ತು, ನಾವು ಒಂದು ಹೊರಿ ಹೊತ್ಕೊಂಡು ಹೋಪತ್ತಿಗೆ ಹೊರಿ ಮಾತೋತಿಗೆ ಒಂದು ಹಾಡಿತ್ತು, ಒಂದು ಮಾತಿತ್ತು, ದೀಪ ಬೆಚ್ಚುವ ಕಾಡಿಗೆ ಹೋಪತ್ತಿಗೆ ಸೊಪ್ಪಿಗೆ ಹೋಪತ್ತಿಗೆ ಒಂದು ಹಾಡಿತ್ತು, ಇಂಥದ ದೀಪ ಹಚ್ಚೋತಿಗೆ ಒಂದು ಹಾಡಿತ್ತು, ದೀಪಾವಳಿಗೆ ದೀಪ ಹಚ್ಚೋತಿಗೂ ಬೀಸು ಬೀಸು ಗಾಳಿ ಇಂದ್ರಾರೋಕದ ಗಾಳಿ ಅಂತೇಳಿ ಹಿಂಗೆಲ್ಲ ಎಂತ ಅದ್ಭುತ ಜನಪದ ನಡೆ. ಅದನ್ನು ಮತ್ತೆ ಪುನಃ ನಾವು ಈ ಇದರ ವಾಟ್ಸಪ್ ಹಂಗೆ ಈ ಬೇರೆ ಬೇರೆ ವಿಡಿಯೋ ಮಾಡಿ ಕೇಂಬತ್ತಿಗೆ ಅದನ್ನ ನಂತರದ ಮುಂದಿನ ಪೀಳಿಗೆಗೆ ಹೊತ್ತು ಇದನ್ನು ಸಂಗ್ರಹ ಮಾಡಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟವರು ಇದ್ರು. ಏನು ಎ ವಿ ನಾವುಡ್ರ ಅಂತವ್ರು, ಚಂದ್ರಶೇಖರ ಅಡಿಗರು, ಗಾಯತ್ರಿ ನಾವುಡ್ರು, ತುಂಬ ಜನ, ಈ ನಮ್ಮ ಕನ್ನಡಿ ವಾದರಾಜ್ ಭಟ್ರು, ಇವರೆಲ್ಲ ಕುಂದಾಪುರ ಕನ್ನಡವನ್ನು ಮುಂದಿನ ಪೀಳಿಗೆಗೆ ದಾಟಿಸಿಕೆ ಅದ್ರ ಬಗ್ಗೆ ಬಹಳ ಅಧ್ಯಯನಶೀಲತೆಯಲ್ಲಿ ಕೆಲಸ ಮಾಡಿದ್ರು. ಇವತ್ತು ಇಡೀ ಜನಪದವೇ ಅದನ್ನು ಮಾಡುತ್ತೆ. ಆ ಜಾಗೃತಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಹುಟ್ಟಿತ್ತು, ಕುಂದಾಪುರ ಕನ್ನಡ ನಾಳೆಗೆ ತಲುಪಕ್ಕೆ ಅಂದಳಿ. ಒಂದು ಕಾಲ್ ಕಾಯ್ತಾ ಇದ್ರೆ ಫಸ್ಟ್ ಕಾಲ್ ರಿಸೀವ್ ಮಾಡೋ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ, ನಾನು ರಾಜೇಶ್ವರಿ ಶೆಟ್ಟಿ. ನಮಸ್ತೆ ರಾಜೇಶ್ವರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನಮಸ್ತೆ ವಸಂತ್ ರೇ. ವಸಂತ್ ನಮಸ್ಕಾರ. ರಾಜೇಶ್ವರಿ ಅಕ್ಕ, ನಾನು ಇಲ್ಲಿ ಬೆಂಗಳೂರಿಂದ ಮಾಡುತ್ತಾ. ಗೊತ್ತಾಯ್ತಲ್ಲ ನೀವು ರಾಜೇಶ್ವರಿ ಶೆಟ್ಟಿ ಅಂದ್ರೆ. ಕುಂದಾಪುರ ಕನ್ನಡ ಅಂಬುದು ಎಷ್ಟು ಪ್ರಸಿದ್ಧ ಆಯ್ತು ಅಂದ್ರೆ ನಮ್ಮ ಇಡೀ ಬೆಂಗಳೂರು ಜನ ಸಹ ಅದನ್ನ ತಿಳ್ಕೊಂಬಷ್ಟರ್ಗೂ ಆಯ್ತು. ಆಗಲಿ ಕಲರ್ ವಸಂತ್ ರಾಗಲ್ ಹೇಳ್ದಂಗೆ ನಿಮ್ ಊರ್ ಯಾವ್ದು ಕೇಂದ್ರ, ನಾವು ಉಡುಪಿಯೋ ಮಂಗಳೂರೋ ಅಂತ ಇದ್ದಿತ್ತ. ಈಗ ನೀವ್ ಊರ್ ಯಾವ್ದಂದ್ರೆ ಕುಂದಾಪುರ ಅಂದ್ರೆ ಆಟೋಮೆಟಿಕ್ ಆಗಿ ಅವರೇ ಹೇಳ್ತಾರ, ಹೌದಾ ನೀವು ಕುಂದಾಪುರದವ್ರ, ಅದೇ ಮರ್ತಿ ಎಂತ ಪ್ರೋಗ್ರಾಮ್ ಬರ್ತಲ್ಲ ಭಾಷೆ ಅಲ್ಲ ಬದುಕು ಅಂತ ಹೇಳುವಂಗಾಯ್ತು. ಲಾಸ್ಟ್ ಟೈಮ್ ವಿಜಯನಗರ ಬಂಟರ ಸಂಘದಲ್ಲಿ ಎಷ್ಟು ದೊಡ್ಡ ಕಾರ್ಯಕ್ರಮ ಆಯ್ತು ಅಂತ ಹೇಳಿದ್ರೆ ಇಡೀ ಹಾಲ್ ಎಲ್ಲ ತುಂಬಿ ಹೊರ್ಗೆಲ್ಲ ತುಂಬಿ ಹೋಯ್ದಿರ್ ಜನ. ಏನೋ ಯಾರ ಕಣ್ ಬಿತ್ತೋ ಏನೋ ಕಾಣಿ, ನಮ್ಗೆ ಈಗ ಕೊರೋನಾ ಅಂಬುದು ಬಹಳ ಅಡ್ಡ ಬಂದು ನಮ್ಗ ರಗ್ಲಿ ಮಾಡ್ತು. ಆದ್ರೂ ನಾವು ಇದನ್ನ ನಿಲ್ಸುಕಾಗ, ಯಾಕಂದ್ರೆ ನಾವು ಕುಂದಾಪುರ ಕನ್ನಡ ಹೋರಾಟ ಇತ್ತಲ್ಲ, ಒಂದ್ ಒಳ್ಳೆ ಹೆಸರಿಗೆ ಯಶಸ್ವಿ ತಕೋಯ್ತಂದಿಕ್ಕೆ ನಾವು ಮನೇಲೆ ಏನಾದ್ರು ಒಂದು ಕುಂದಾಪುರದ ವಿಶೇಷವಾದ ತಿಂಡಿನೋ ಯಾವ್ದೋ ಒಂದ್ ಆಯ್ಲಿ ಅದನ್ನ ಮಾಡಿ ಆ ಹೆಸರಿಗೆ ಒಂದು ವ್ಯಾಲ್ಯೂ ಕೊಡ್ಕೊಂಡು ನಾವೆಲ್ಲ ಎಂಚಿತ್ತು. ಖಂಡಿತ ಒಳ್ಳೆ ಅಭಿಪ್ರಾಯ. ಕುಂದಾಪುರ ಟೀಮಿಗೆ ನನ್ ಕಡೆಯಿಂದ ಶುಭ ಹಾರೈಕೆಗಳು.
ಹೇಳ್ದಂಗೆ ಭಾಷೆ ಎಲ್ಲ ಬದುಕೊಂಬುದು ನಮ್ಮ ಒಂದು ಮನಸ್ಸಿನ ರೋಮಾಂಚನೆ ಹೇಳತ್ತಂತ್ರಲ್ಲ ಆತರ ಖುಷಿ ಆಗ್ತಿತ್ತು. ತುಂಬಾ ಖುಷಿ ಆಯ್ತು ಕಾಲ್ ಮಾಡಿ ಮಾತಾಡೋದಕ್ಕೆ, ತುಂಬಾ ಖುಷಿ ಆಯ್ತು. ಧನ್ಯವಾದ. ಅವರಿಗೆ ಹೇಳ್ರಿ ಭಾಷೆ ಅಲ್ಲ ಬದುಕು, ನಾನು ಅದೇ ಕೇಳ್ಕೊಳ್ಳಿದ್ದೆ. ಒಂದು ಟ್ಯಾಗ್ ಲೈನ್ ಇತ್ತು ನಮ್ಮ ಉತ್ಸವಕ್ಕೆ, ಭಾಷೆ ಅಲ್ಲ ಬದುಕು, ಅದ್ರ ಬಗ್ಗೆ ಒಂದೆರಡು ಮಾತು. ಅದು ಬಹಳ ಎಂತ ಅದ್ಭುತ ಅಂದ್ರೆ ನಮ್ಮ ಪಡುಕರೆ ಉದಯ್ ಶೆಟ್ಟರ್ ಕೊಟ್ಟ ಲೈನ್ ಲೈನ್ ಅದ. ಯಾಕಂದ್ರೆ ಇಂಥದ್ದು ಸಾಕಷ್ಟು ಟ್ಯಾಗ್ ಲೈನ್ ಹಿಟ್ ಟ್ಯಾಗ್ ಲೈನ್ ಕೊಟ್ಟವ್ರು ಅವ್ರು. ಯಾಕಂದ್ರೆ ಅದು ಆ ಕ್ಷಣಕ್ಕೆ ಹುಟ್ಟಿ ಬಿಡುತ್ತೆ ಅವರಿಗೆ, ಆದ್ರೆ ಅದು ಬಹಳ ಹತ್ತಿರ ಇರುತ್ತೆ ಈ ವಿಚಾರಕ್ಕೆ. ಭಾಷೆ ಅಲ್ಲ ಬದುಕು ಅಂದ್ರೆ ದೊಡ್ಡ ಹೈಲೈಟ್ ಹೈಲೈಟ್. ಮತ್ತೆ ಇದು ನಮ್ಮದು ಕುಂದಾಪುರ ಕನ್ನಡ ಭಾಷೆ ಅಲ್ಲ, ಇದು ಬದುಕು. ಈಗ ನೀವು, ನಾನು ಆಗಲೇ ಹೇಳಿದೆ, ಹುಂಟಿ ಒಳಲ್ಲ ಬದುಕಿನ ಜೊತೆಗೆ ಸಾಗಿ ಬರುವಂತದ್ದು ಕುಂದಾಪುರ ಕನ್ನಡ. ನಮ್ಮ ಅಲ್ಲಿನ ಜನಪದ ಹಾಡುಗಳು ಅದು ಬದುಕೆ. ಇದು ಹಾಡೆಂದು ಹಾದಿ ಮೇಲೆ ಹೋಪರೆ, ಹಾಡೆಂದು ಬಗೆಬೇಡಿ, ಹಾಡಲ್ಲ ಇದು ನನ್ನ ಒಡಲೂರಿ ಅಂತೇಳಿ ಒಂದು ಜನಪದ ಸಾಲ್ ಬತ್ತದ್ದು, ಭತ್ತ ತೊಳು ಹಾಡಲ್ಲ ಅಂದ್ರೆ. ಇದು ಬದುಕಿನ ಜೊತೆಗೆ ಗಟ್ಟಿಯಾಗಿ ಹಾದು ಹೋದಂತ ಭಾಷೆ ನಾವು. ಹಂಗ ಇದು ಭಾಷೆ ಅಲ್ಲ, ಇದು ಬದುಕು. ನಾವು ಇದನ್ನ ಬದುಕ್ತಾ ಇತ್ತು ಅಂತೇಳಿ ಬಹಳ ಅರ್ಥಪೂರ್ಣವಾದ ಮಾತು. ಒಂದು ಕಾಲ್. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಹಲೋ ಹಲೋ ಹಲೋ, ಮಾತಾಡಿ ಮಾತಾಡಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ 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 ಸರ್. ಅಲ್ಲ, ನೀವು ಫೋನ್ ಮಾಡಿದ್ದು ನಾಗಮಂಡಲದ ಇದಕ್ಕೆ ನಾಗರ ಹಾವೇ ಬಂದಂಗ ಆಯ್ತು. ಬಾರಿ ವಿಶೇಷ ಅಂದ್ರೆ ಬಹಳ ಖುಷಿ ಆಯ್ತು. ಮರ ರಾಜಿನ ಕಾಯ್ತೈತೆ. ಆಗ ರಾಜೇಶ್ವರಿ ಮೇಡಮ್ ಹೇಳ್ರಲ್ಲ, ಬಹುಶಃ ಕಳೆದ ವರ್ಷ ಅದಕ್ಕೆಲ್ಲ ದಿಷ್ಟಿ ಆಯ್ತು ಅಂತದ ಮಾರ. ಅಲ್ಲ, ಕಳೆದ ಸಲ ಬೆಂಗಳೂರಿಗೆ ಇದ್ದಾರೆ, ಈ ಸಲ ಊರಿಗೆ ಬಂದು ಕ್ಯಾನಿಗಂಡಿ ಹಿಟ್ಟು ತಿಂಬಕಾಯ್ತಲ್ಲ ಕೊರೋನಾ ಅಪ್ಕೋಯ್. ಮತ್ತೆ ನಮ್ಮ ದೈಜ್ ವರ್ಲ್ಡ್ ವೀಕ್ಷಕರೆಲ್ಲ ನಿಮ್ಮನ್ನ ಕರ್ಕೊಂಡು ಬರ್ಕಿ ಕಾರ್ಯಕ್ರಮ ಬಹಳ ಒತ್ತಾಯ ಮಾಡ್ತಾ ಇದ್ರು. ಅಡ್ಡಿಲ್ಲ ಸರ್, ಪಪ್ಪ ಕುಂದಾಪುರ ಕನ್ನಡದ ಒಂದು ಜೀವಂತ ವಿಶ್ವಕೋಶ ಗ್ರಾಮರ್ ಕೊಟ್ಟದ್ದು ನೀವೇ. ಅದಕ್ಕೊಂದು ವಸಂತ ಸರ್ ಬಂದಂಗ ಅದು ಬಂದ್ರ ಮೇಲೆ ಆ ಪಟ್ಟದ ಹಾನಿ ಬಂದಂಗೆ. ಅಲ್ಲ, ನಾವು ಹಾನಿ ಕಣಗೆ ಇತ್ತಂದೇಳಿ ಹೇಳುದ. ಈ ವರ್ಷ ಸ್ವಲ್ಪ ಈ ಕೊರೋನಾ ಹಿಂಗ ಬರು ವರ್ಷ ಮತ್ತೆ ಜೋರ ಆಯ್ಕೆ ಜೋರ್ ಮಾಡು. ಈ ವರ್ಷದೆಲ್ಲ ಮೀರ್ಸಿ ಕೊಡ್ಕೆ ಇನ್ನೊಂದ್ ವರ್ಷ. ಹೌದು ಖಂಡಿತ ಖಂಡಿತ. ಮತ್ತೆ ಕುಂದಾಪುರ ಕನ್ನಡ ದಿನಾಚರಣೆ ಆಚರಣೆ ಬಗ್ಗೆ ಟಿವಿಯಲ್ಲೂ ಇದನ್ನ ಕಂಬಕ್ ಬಹಳ ಖುಷಿ ಆಗ್ತಾರ ಅಲ್ದ. ನಮ್ಮ ಭಾಷೆಯ ಬಗ್ಗೆ ಇಂಥದ್ದೆಲ್ಲ ಒಂದು ಕಾರ್ಯಕ್ರಮ ನಡೀತ ಅಂದ್ರೆ ಖಂಡಿತ ಸತ್ಯ ಸತ್ಯ ಹಂದಾಡಿ. ಹೌದು ಸರ್, ಹೌದು. ಮತ್ತೆ ಸರ್ ಇಂದ ಇನ್ನು ಇಂಥ ಕಾರ್ಯಕ್ರಮಗಳು ತುಂಬಾ ಇಲ್ಲಿ. ಖಂಡಿತ ಖಂಡಿತ ಖಂಡಿತ. ಇಂತ ಒಂದ್ ಕಾರ್ಯಕ್ರಮ ನಡ್ಸಕ್ ಅವಕಾಶ ಕೊಟ್ಟ ದೈಜ್ ವರ್ಲ್ಡ್ ಅವರಿಗೂ ನಾವು ಎಲ್ಲರ ಪರವಾಗಿ. ಹೌದು ಸತ್ಯ ಸತ್ಯ, ಕಳೆದ ವರ್ಷವೂ ಮಾಡಿರೋರು ಮೊದಲ ಕಾರದ ಚಾನಲ್ ದೈಜ್ ವರ್ಲ್ಡ್. ದೈಜ್ ವರ್ಲ್ಡ್ ಅಂದ್ರೆ ನಂಬರ್ ಸಿಕ್ಕೋದಿಲ್ಲ, ನಾಲ್ಕೈದು ಆರು ಮೊಬೈಲ್ ಬೆಚ್ಕೊಂಡದ್ ಅಭಿಮಂದನ್ ಕಾಲ್ ಮಾಡ್ರಿ ಕಣ್ಣಿ, ತುಂಬಾ ಖುಷಿ ಆಯ್ತು. ಹೌದೌದು, ಇದೇ ರೀತಿ ಕಾರ್ಯಕ್ರಮ ಕಂಡವರೆಲ್ಲ ಈ ನಮ್ಮ ಪಂಜು ಗಂಗೊಳ್ಳಿ ಅವರು ಯಾವ್ದ ಇದ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಒಂದು ಹೌದು ಮಾತಾಡುವ. ಕೆಲವೊಂದು ತುಂಬಾ ಎಲ್ಲ ಇತ್ತು ಸರ್, ಇದನ್ನೆಲ್ಲ ಕಂಡು ಕೆಲವರಿಗೆಲ್ಲ ಇನ್ನೂ ಒಂದು ಪ್ರಚೋದನೆ ಪ್ರೇರಣೆ ಆಯ್ತು. ಹೌದು 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 ಸರ್, ಹೌದು ಸರ್, ಖುಷಿ ಆಯ್ತು ಕಾಲ್ ಮಾಡಿ. ತುಂಬಾ ಖುಷಿ ಆಯ್ತು ಮನುವಣ್ಣ ಫೋನ್ ಮಾಡಿದ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ವಸಂತ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಧನ್ಯವಾದ. ಓಕೆ ಓಕೆ, ಎಲ್ಲರಿಗೂ ಡೈಜಿ ವರ್ಲ್ಡ್ ವಸಂತ ಸರಿಗೆ ಅಲ್ವಿನ್ ಸರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಧನ್ಯವಾದ, ತುಂಬಾ ಧನ್ಯವಾದ. ಮನು ಹೊಂದಾಡಿ ಅವ್ರು ಹೇಳ್ರಿ, ಅವ್ರೊಂದು ಬಹಳ ಅದ್ಭುತ. ಅದು ಎಂತ ಅದ್ಭುತ ಕುಂದಾಪುರ ಕನ್ನಡ ಅಂತ ಹೇಳ್ರೆ, ನಮ್ಮ ಅಮ್ಮನಿಗೆ ನಮ್ಮ ಅಜ್ಜಿಗಳಿಗೆ ಗೊತ್ತಿಲ್ದಿದ್ದ ಭಾಷೆನೆಲ್ಲ ತಕೊಂಡು ಬಂದು ಅಂದ್ರೆ ಅಧ್ಯಯನ ಮಾಡ್ತಾರೆ ಅವ್ರು, ಎಲ್ಲ ಹೋಗಿ ಹಳೆಯರ ಹತ್ರ ಎಲ್ಲ ಕೇಂಡು ತಕೊಂಡು ಬಂದು ಅದನ್ನ ಬಳಕೆಯಲ್ಲಿ ತಂದು ಅದೊಂದು ಅವರಿಗೆ ಆ ಭಾಷೆ ಶಬ್ದ ಭಂಡಾರ. ಹೌದು, ಅದು ವಿಶ್ವಕೋಶ. ಅವರು ನಾಟಕವೂ ಅಷ್ಟೇ, ಕುಂದಾಪುರ ಕನ್ನಡದ ನಾಟಕ ಮಾರ್ಮಿಕವಾದ ಸತ್ಯವನ್ನ ತನ್ನ ಒಳಗಡೆ ಇಟ್ಕೊಂಡು ಜನರಿಗೆ ಅರಿವು ಮೂಡಿಸುವಂತ ನಾಟಕ. ಹಾಸ್ಯ ಅಷ್ಟೇ ಅಲ್ಲ, ಹಾಸ್ಯದ ಜೊತೆಗೆ ಒಂದು ಸಂದೇಶ ಕೊಡುವಂತ ನಾಟಕ ಮಾಡುವರು. ಅವ್ರು ಹೇಳ್ರೆ ಪಂಜು ಗಂಗೊಳ್ಳಿ ಅವ್ರ ಹೆಸರು, ಪಂಜು ಗಂಗೊಳ್ಳಿ ಮತ್ತೆ ಬಾಬು ಶಿವ ಪೂಜಾರಿ ಅವರೆಲ್ಲ ಒಟ್ಟು ಸೇರಿ ಕುಂದಾಪುರ ಕನ್ನಡದ ಒಂದು 10-15 ವರ್ಷದ ಪರಿಶ್ರಮ ಅದು. ಕುಂದಾಪುರ ಕನ್ನಡದ ಬಗ್ಗೆ ಒಂದು ವಿಶೇಷವಾದ ಒಂದು ಶಬ್ದಕೋಶಗಳನ್ನ, ಶಬ್ದಕೋಶ ಅಂತ ಹೇಳಿದ್ರೆ ಬರೀ ಪದಕ್ಕೆ ಅರ್ಥ ಅಲ್ಲ, ಆ ಪದದ ವ್ಯುತ್ಪತ್ತಿಯ ಹಿನ್ನೆಲೆ ಮುನ್ನೆಲೆ ಸಾಂಸ್ಕೃತಿಕವಾದಂತ ಅದರ ಕೊಂಡಿ ಅದು ಎಲ್ಲವನ್ನ ಬಿಡಿಸಿ ಒಂದು ವಿಸ್ತೃತವಾದ ಪುಸ್ತಕವನ್ನ ಮಾಡಿ ಅದನ್ನ ಅದ್ರ ಬಗ್ಗೆ ಅವ್ರು ಹೇಳ್ರ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ ನಮಸ್ತೆ ಸರ್. ನಾನು ಸೀಜಾ ಫರ್ನಾಂಡಿಸ್ ಅಂತ, ನಾನು ಲಂಡನ್ ಮಾತಾಡೋದು. ನಮಸ್ತೆ ಸರ್, ನಮಸ್ತೆ ಸರ್.
ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ನಾನು ರೀಸನ್ ಫೋನ್ ಮಾಡಿದ ಅಂದ್ರೆ ಕುಂದಾಪುರ ಅಂದ್ರೆ ನನ್ನ ತಂದೆ ಊರು ಕುಂದಾಪುರ, ಕೋಡಿ ಕುಂದಾಪುರ. ನಿಮಗೆ ಕಂಗ್ರಾಚುಲೇಷನ್ ವಿಶ್ವ ಕುಂದಾಪುರ ಅಲ್ಲಿ. ನಿಮ್ಗೂ ಕೂಡ ದೂರದಿಂದ ಅಭಿಮಾನದಿಂದ ಕಾಲ್ ಮಾಡಿರಿ ಕಣಿ, ಬಹಳ ಖುಷಿ ಆಯ್ತು. ಅಂದ್ರೆ ನಾವು ಶಾಲೆಗೆ ಹೋಗುವಾಗ ಕನ್ನಡ ಮಾತನಾಡ್ತಿದ್ರು, ಇದು ಕುಂದಾಪುರ ಭಾಷೆ ಅಂದ್ರೆ ಬಾರಿ ಒಳ್ಳೆ. ನನ್ನ ತಂದೆ ಯಾವಾಗ್ಲೂ ಮಾತನಾಡ್ತಿದ್ರು. ಹೌದೌದೌದು. ಮತ್ತೆ ಲಂಡನ್ ಅಲ್ಲಿ ಆ ದಿನ ಒಂದು ವಿಶೇಷವಾಗಿ ಒಂದು ಆಚರಣೆ ಮಾಡಿ ಸರ್ ನೀವು ಸಾಂಕೇತಿಕವಾಗಿ. ಯಾರು ಮಾಡುವ ಇಲ್ಲಿ ತುಂಬಾ ಇದ್ದಾರೆ, ತುಳುಕೂಟ ಅಂತ ಇಲ್ಲ. ಕುಂದಾಪುರದವರು ಸ್ವಲ್ಪ ಕಮ್ಮಿ, ಉಡುಪಿಯವರು ಮಂಗಳೂರಿನವರು ತುಳುಕೂಟ ಅಂತ ಒಂದು ಹೌದು. ತುಂಬಾ ಖುಷಿ ಆಯ್ತು ನಿಮ್ಮನ್ನು ನೋಡಿ, ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ ದೈಜಿವಳ್ಳಿನಲ್ಲಿ. ಹೌದಾ, ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾಲ್ ಮಾಡೋದಕ್ಕೆ ಧನ್ಯವಾದ. ಆಯ್ತು ಆಯ್ತು. ಲಂಡನ್ ಅಂಗೋರಿಕೆ ಭಾಷೆ ಒಂದು ಸೆಳೆತ ಸರ್. ನಾನು ಅದೇ ಹೇಳುದು, ನಮ್ಗೆ ಊರಂಗಿದ್ದರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಪರೂರಂಗಿ ಇಲ್ಲಿ ಊರಾಗ ಇಬ್ಬರಿಗೆ ಹೆಚ್ಚು, ಆದ್ರೆ ಪರೂರಲ್ಲಿ ಇಬ್ಬರಿಗೆ ಇನ್ನೂ ಹೆಚ್ಚು. ನೀವು ನಾವು ಮೆಟ್ರೋದಲ್ಲಿ ಹೋಪತಿಗೆ, ಬಸ್ ಅಲ್ಲಿ ಹೋಪತಿಗೆ ಯಾರು ಫೋನ್ ಹಂಗ ಮಾತಾಡ್ರು ಸರ್, ಯಾವ ಫೋನ್ ಎಷ್ಟೊತ್ತಿಗೆ ಇಡ್ತಂದ್ ಕಾವ್ದು. ನಾವು ಬೆಂಗಳೂರಲ್ಲಿ ನಾವು ಇಪ್ಪತ್ತಿಗೆ ಕಡೆಗೆ ಹೋಯ್, ನಿಮ್ಗೆ ಎಲ್ಲಿ ಮಾರ್ರೆ ಅಂದೇಳಿ. ನಮ್ದು ಇಲ್ಲೆಲ್ಲೋ ಅಲ್ಲಿ ಎಲ್ಲಿ ಮಾರ್ರೆ. ಹೌದು, ನಮ್ದು ನಾವು ದೊಡ್ಡ ದೋಸ್ತಿ ಆಯ್ತು, ಬಸ್ ಇಳುರೊಳಗೆ ಕಡೆ ದೊಡ್ಡ ದೋಸ್ತಿ ಅಂದ್ರೆ ನಮ್ಮ ಭಾಷೆಯ ಯಾವ ಭಾಷೆ ಆದ್ರೂ ಅಡ್ಡಿ. ನಮ್ಮ ಬೆಂಗಳೂರು ಬಾಂಬೆಯಲ್ಲಿ ತುಳುವವ್ರೆ ಅಥವಾ ಸೌತ್ ಕನ್ನಡದವ್ರು ಆದ್ರೂ ಸಹಿ ನಮ್ಮವ್ರು ಅಂದೇಳಿ ಹೊರಗಿದ್ದಾಗ ನಮ್ಗೆ ಆ ತುಡಿತೈತೆ, ನಮ್ಮವರನ್ನು ಪ್ರೀತಿ, ನಮ್ಮ ಭಾಷೆಗೆ ಇರುವ ಒಂದು ಒಟ್ಟಾಗುವ ಶಕ್ತಿ ಇತ್ತಲ್ಲ, ಅದು ಬಹುಶಃ ಬೇರೆ ನಮ್ಮ ಪ್ರಾದೇಶಿಕವಾದ ಬೇರೆ ಯಾವ ಭಾಷೆಯವರಿಗೂ ಇತ್ತು ಇಲ್ಲಿ ಗೊತ್ತಿಲ್ಲ. ಒಂದು ಕಾಲ್ ಇತ್ತು. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡೋದು? ವಸಂತ್ ಗಿಳಿಯರ್ ಮಾತಾಡ್ಬೇಕಿತ್ತು. ಹಾ, ಮಾತಾಡಿ. ನೀವ್ಯಾರು? ಅವರಿಗೆ ಕೊಡಿ. ಅಲ್ಲ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಾಗರಾಜ್ ಅಂತ. ಹಾ ನಾಗರಾಜ್, ಮಾತಾಡಿ. ಅವ್ರು ಕೇಳ್ತಾ ಇದ್ರು. ನಮಸ್ಕಾರ ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನಮಗೆ ಬರ್ತೀರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನನ್ನ ಪ್ರಶ್ನೆ ಸರ್, ಈ ವಿಶ್ವ ಕುಂದಾಪುರ ಕನ್ನಡ ದಿನವನ್ನ. ಹಾ ಸರ್ ಹೇಳಿ. ಯಾಕೆ ಆಚರಿಸ್ಬೇಕು ಸರ್ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನ? ಯಾಕೆ ಆಚರಿಸ್ಬೇಕಂತ ಹೇಳ್ರೆ, ನಮ್ಮ ಈಗ ಕಾಣಿ, ಈಗ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೋಸ್ಕರ ಕೆಲವು ನಮ್ಮ ಜನಪದ ಹಾಡುಗಳನ್ನ, ನಮ್ಮ ಜನಪದ ನಡಾವಳಿಗಳನ್ನೆಲ್ಲ ಮತ್ತೆ ಹೆಕ್ಕಿ ಮೇಲೆ ಹಾಕ್ತಾ ಇದ್ರು ಕಾಣಿ. ಹಾಂಗಾಗಿ ಅದು ಮತ್ತೆ ಅದೇ ಮುಂದಿನ ಪೀಳಿಗೆಗೆ ಅದು ತಲುಪಬೇಕು, ಮುಂದಿನ ಪೀಳಿಗೆ ಅದು ರವಾನೆ ಆಗ್ಬೇಕು ಅನ್ನೋ ಕಾರಣಕ್ಕೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಚರಣೆ ಮಾಡ್ಕೊಂಡು ಶುರು ಮಾಡಿರಲ್ಲ. ಮತ್ತೊಂದು ಪ್ರಶ್ನೆ ಸರ್ ಹೇಳಿ ಸರ್. ಈ ಸಲ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ಯಾವ್ದೆಲ್ಲ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ರಿ ಸರ್? ಈಗ ತುಂಬಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಈಗ ಒಂದು ಮೊನ್ನೆ ಒಂದು ಆಯೋಜಕರ ಒಂದು ಹೆಸರನ್ನ ಹಾಕಿ ನಿಮ್ಮ ನಂಬರ್ ಅನ್ನ ಹಾಕಿ ಮುಂದೆ ಕಳಿಸಿ ಅಂತೇಳಿ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಬಿಟ್ಟಾಗಲಿಕ್ಕೆ ಒಂದು 50-55 ಸಂಘ ಸಂಸ್ಥೆಗಳ ಆಯೋಜಕರು ಅವರ ಮೊಬೈಲ್ ನಂಬರ್ ಅನ್ನ ಹಾಕಿ ನಾವು ಆಚರಣೆ ಮಾಡ್ತೀವಿ ಅಂತೇಳಿ ಹೆಸರನ್ನ ಕೊಟ್ಟಿರು. ಅವ್ರು ಈ ಸಾರಿ ಕೊರೋನಾ ಆದ ಕಾರಣಕ್ಕೆ ಒಂದಷ್ಟು ಸಮಸ್ಯೆಗಳೆಲ್ಲ ಬರಬಹುದು, ಆದರೆ ಬೇರೆ ಬೇರೆ ಈಗ ಕೊಂಡಳ್ಳಿಯಲ್ಲಿ ರಕ್ತದಾನ ಶಿಬಿರ ಪ್ರೇರಣಾ ಯುವಕ ಮಂಡಲದವರು ಒಂದು ಆಯೋಜನೆ ಮಾಡ್ಕೊಂಡಿರು, ಹಾಗೆ ತುಂಬಾ ಬೇರೆ ಬೇರೆ ಸಾಮಾಜಿಕ ಗಾದೆ ಹೇಳುವ ಸ್ಪರ್ಧೆ, ಒಗಟನ್ನು ಬಿಡಿಸುವ ಸ್ಪರ್ಧೆ, ಜನಪದ ಹಾಡುಗಳ ಸ್ಪರ್ಧೆ, ಕುಂದಾಪುರದ ಹಿರಿಯ ಊರುಗಳನ್ನ ಮತ್ತೆ ಹಿರಿಯವರನ್ನ ನೆನಪು ಮಾಡ್ಕೊಂಬುದು, ಇಂಥದೆಲ್ಲ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿರು, ಹಳೇ ಕ್ರೀಡಾಕೂಟಗಳು ಆಟೋಟಗಳು ಇದನ್ನೆಲ್ಲ ಇಟ್ಕೊಂಡಿರು. ಕಾಮ ಯಾವ ತರ ಆಚರಣೆ ಮಾಡಬೇಕಾಗ್ತ ಅಂತೇಳಿ ಹೇಳಿ. ಇನ್ನು ಬೇರೆ ಬೇರೆ ರೀತಿಯಲ್ಲ ಮಾಡ್ತಾ ಇದ್ರು. ಇನ್ನೊಂದು ಪ್ರಶ್ನೆ ಸರ್ ಹೇಳಿ ಕೇಳಿ. ಈ ಕೊರೋನಾ ಟೈಮಲ್ಲಿ ಎಲ್ಲ ಕಡೆ ಸಭೆ ಸಮಾರಂಭ ಮಾಡೋಕೆ ಆಗುದಿಲ್ಲ. ಹೌದು. ಈ ಟೈಮಲ್ಲಿ ಹೇಗೆ ಕುಂದಾಪುರ ಕನ್ನಡ ದಿನವನ್ನ ನಾವು ಮನೆಯಲ್ಲಿ ಆಚರಿಸಬಹುದು ಸರ್? ಈಗ ಒಂದು ನಮ್ಮಲ್ಲಿಗೆ ವಿಶೇಷವಾದ ತಿನಿಸುಗಳನ್ನ ಕಷಾಯವನ್ನೆಲ್ಲ ಮಾಡಿ ಕುಡಿತಾ ಇತ್ತಲ್ಲ ಮೊದಲಿಂದಲೂ. ಆಷಾಢಿ ಹಬ್ಬದ ಆಚರಣೆ ಎಲ್ಲ ಕಡೆ ನಿಂತೋಯ್ತು. ಒಂದು ಆಯೋಜಕರು ಕೊಟ್ಟ ಪಟ್ಟಿಯಲ್ಲಿ ಅದು ಒಂದು ಯಾವುದು ಕುಂದಾಪುರದ ನಮ್ಮ ಈ ಪ್ರಾದೇಶಿಕ ತಿಂಡಿ ತಿನಿಸುಗಳನ್ನು ಮನೆಯಲ್ಲಿ ಮಾಡುವಂಥ ವಿಶೇಷ ಕೆಲವರಿಗೆ ಮರೆತೇ ಹೋಯ್ತು ಯಾವ್ಯಾವ ತಿಂಡಿ ಅಂದೇಳಿ. ಕ್ಯಾನಿಗಂಡಿ ಹಿಟ್ಟು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕವಲ್ ಕೆತ್ತಿ ಕಷಾಯ ಅಂದರೆ ಹ್ಯಾಂಗ್ ಮಾಡ್ಕೊಂಡಿ ಗೊತ್ತಿಲ್ಲ. ಅದನ್ನೆಲ್ಲ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದ್ರ ಬಗ್ಗೆ ಈಗ ನಿಮಗೆ ಒಂದು ಓಡ್ ದೋಸೆ ಮಾಡೋದು ಹೆಂಚಿನ ದೋಸೆ ಅಂತಾರೆ, ಓಡ್ ದೋಸೆ ಮಾಡೋದು ಹ್ಯಾಂಗೆ, ಅದಕ್ಕೆ ಎಷ್ಟು ಕಾಯಿ ಹಾಕಿ ಎಷ್ಟು ಅಕ್ಕಿ ಹಾಕಿ ಅದಕ್ಕೆ ಯಾವ ಅದಕ್ಕೆ ಜೇನುತುಪ್ಪ ಕಾಂಬಿನೇಷನ್ನ ಕೆಂಪು ಚಟ್ನಿ ಕಾಂಬಿನೇಷನ್ನ ಹೀಗೆ ಇದನ್ನೆಲ್ಲ ಮಾಡಿ ಹಂಚ್ಕೊಂಡ್ರು ಅದೊಂದು ಆಚರಣೆ ಆದಂಗೆ. ಅದನ್ನು ನಾವು ಒಂದು ಸಂಭ್ರಮಿಸೋದು ಒಂದು ಹಬ್ಬದ ಒಂದು ಭಾವನೆ ಅದು. ಖಂಡಿತ ಆ ಥರ ಮಾಡ್ಲಕ್ಕ ನಾಗರ ಶೆಟ್ ಕಾಲ್ ಮಾಡೋದಕ್ಕೆ ತುಂಬ ದೇವರೊಳ್ಳೆದು ಮಾಡಲಿ. ಅವ್ರ ಮನಸ್ಸಲ್ಲಿದ್ದು ನಮ್ದು ಒಂದ್ ಎರಡ್ ಮೂರು ಪ್ರಶ್ನೆ ಅವರೇ ಕೇಳ್ಬಿಟ್ಟು. ಈಗ ನಾನು ಕೇಳ್ದು, ಈಗ ವಿಶ್ವ ಕುಂದಾಪುರ ದಿನಾಚರಣೆ ಇಷ್ಟೇ ಸಾಕ ಅಥವಾ ನಮ್ಗೆ ಮುಂದೆ
ಅಧ್ಯಯನ ಪೀಠವು ಅಥವಾ ಅದ್ರ ಬಗ್ಗೆ ಮುಂದೆ ಇನ್ನು ಮುಂದೆ ಹೋಯ್ಕ ನಾವು ಈಗ ನಮ್ಮ ಹಿಂದಿನಿಂದ ಹಿರಿಯವರೆಲ್ಲ ಅದ್ರ ಬಗ್ಗೆ ಒಂದು ಅಕಾಡೆಮಿ ಮಾಡಿ ಅಕಾಡೆಮಿ ಭಾಷಾ ಅಧ್ಯಯನ ಪೀಠ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಎಲ್ಲ ಮಾಡ್ಕೊಂಡಲ್ಲಿ ಎಲ್ಲ ಒಂದು ಸರ್ಕಾರಗಳಿಗೆ ಸರ್ಕಾರಕ್ಕೆ ಅಥವಾ ಸರ್ಕಾರಗಳಿಗೆ ತುಂಬಾ ಸರ್ಕಾರಕ್ಕೆ ಮನವಿ ಕೊಟ್ಟಿರು. ನಮ್ಮ ಅಣ್ಣಯ್ಯ ಕುಲಾಲ್ರು ಇರ್ಬೋದು, ನಮ್ಮ ಯು ಎಸ್ ಅಣ್ಣಯ್ಯ ಅವ್ರು ಇರ್ಬೋದು, ಎಸ್ಎನ್ ಹೆಬ್ಬರ್ ಅವ್ರು ಇರ್ಬೋದು, ಇವರೆಲ್ಲ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ರು. ಅದನ್ನ ಮಾಡುವ ಒಂದು 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 ಬೌದ್ಧಿಕವಾದ ವಲಯ ಇದೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಒಂದು ಕಾಲ್ ಬಂತೆ. ಹಲೋ ನಮಸ್ಕಾರ. ಕಟ್ಟಾಯ್ತು ಅಂಥದ್ದೆಲ್ಲ ಆದ್ರೆ ಭಾಷೆ ಭಾಷೆ ಮೊದಲು ಭಾಷೆ ಉಳಿಯುವುದು ಹೆಂಗಂದ್ರೆ ಭಾಷೆ ಬಳಕೆಯಲ್ಲಿ. ಪುಸ್ತಕದಲ್ಲಿ ಇದ್ರೆ ಭಾಷೆಯಿಂದ ಏನು ಉಪಯೋಗ? ಅದನ್ನ ಓದಕ್ ಬರ್ಕಲ್ಲ ನಮ್ಗೆ, ಅದು ನಮ್ಗೆ ಅರ್ಥ ಆಯ್ಕಲ್ಲ. ಅದನ್ನ ಎಂಥದ್ದು ಮಾಡಿ ಎಂಥದ್ದು ಮಾಡಿ ದೊಡ್ಡ ಒಂದು ಅಕಾಡೆಮಿ ಎಲ್ಲ ಮಾಡಿ ಇಟ್ಟರು ಸಾಕತ್ತಿಲ್ಲ. ಪ್ರತಿ ಮನೆಯಲ್ಲಿ ಜನ ಬೆಂಗಳೂರು ಇಲ್ಲಿಂದ ಬೊಂಬೈಗೆ ಹೋದ್ರೆ, ಇಲ್ಲಿಂದ ಲಂಡನ್ಗೆ ಹೋದ್ರೆ ಅವ್ರು ಫೋನ್ ಮಾಡಿ ಕುಂದಾಪುರ ಕನ್ನಡ ಮಾತಾಡ್ರೆ, ಆ ತರ ಬಳಸಿ ಬಳಸಿ ಭಾಷೆ ಬೆಳೆಸಿ. ನಮ್ಮ ವಿಜ್ಞಾನಿಗಳೊಂದು ದಿನೇಶ್ ಶೆಟ್ರ್ ಹೌದು, ಎಂತ ಅದ್ಭುತ ಖುಷಿ ಅದ. ಅವರು ದೊಡ್ಡ ಸೈಂಟಿಸ್ಟ್, ಅವರು ತುಂಬಾ ಅವ್ರ ಕ್ಷೇತ್ರದಲ್ಲಿ ಬಹಳ ಮುಂದೆ ಬೆಳೆದಿದ್ರು, ದೊಡ್ಡ ಪ್ರಸಿದ್ಧಿಯಲ್ಲಿ ಇದ್ರು. ಅವ್ರ ಮೊನ್ನೆ ಕುಂದಾಪುರ ಕನ್ನಡ ಮಾತಾಡಿದ್ಕೊಂಡು ಭಾರಿ ಖುಷಿ ಶುದ್ಧ ಇದು ಇಲ್ಲ. ನಾನು ದಿನೇಶ್ನ ಗಂಡ ಅಂದ್ರೆ ಹೇಳಿ ವಿಜ್ಞಾನಿ ಅಂತ ಹೇಳಿ ಅಂದ್ರೆ ಅದೆಲ್ಲ ಹೌದು, ನಮ್ಮ ಹಿಂದಿನ ಹಳೆಯರೆಲ್ಲ ಹಾಗೆ ಮಾತಾಡ್ತೀವಿ. ಅವನಾಡಿ ವಿಜ್ಞಾನಿ ಮರ ಅಲ್ದ. ಒಂದು ಕಾಲ್ ಇತ್ತು. ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ಪ್ರಶಾಂತ್ ಶೆಟ್ಟಿ ಅಂತ, ಗುಲ್ವಾಡಿಯಿಂದ. ಗುಲ್ವಾಡಿಯಿಂದ ಪ್ರಶಾಂತ್ ಶೆಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಿ. ನಮಸ್ತೆ ಸರ್. ವಸಂತ ಅಣ್ಣ ನಿಮ್ ಮಾತು ಕೇಂತ ಇದ್ರೆ ಮಾತಾಡಿ ಹೇಳಿ ಸರ್. ಪ್ರಶಾಂತ್ ಶೆಟ್ರೆ ನಮಸ್ತೆ ಸರ್. ನಮಸ್ತೆ. ಮತ್ತೆ ಹೇಳ್ಬೇಕಲ್ಲ, ಹೆಂಗಿದ್ರಿ? ಎಲ್ಲ ಆರಾಮಿದ್ ಸರ್. ಎಂತ ಕುಂದಾಪುರ ಕನ್ನಡ ಆಚರಣೆ ಮಾಡ್ತಿದ್ರಿ ಈ ಸಲ, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ? ಹೌದು, ನಮ್ದು ಊರಲ್ಲೇ ಮಾಡ್ಕೊಂಡು ಮಾಡಿದ್ದೆ. ಹೆಂಗ್ ಹೆಂಗ್ ಮಾಡ್ತೀರಿ, ಯಾವ ತರ ಮಾಡ್ತೀರಿ? ಅಂದ್ರೆ ನಮ್ದು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಒಟ್ಟು ಮಾಡಿ ಗಿಡ ನೆಡುವುದು ಅಥವಾ ಸಮ. ಒಳ್ಳೇದು, ಒಳ್ಳೇದು, ಒಳ್ಳೆ ಕೆಲಸ ಮಾಡಿ. ತುಂಬಾ ಒಳ್ಳೇದು ಮಾಡಿ. ನಿಮ್ ದೋಸ್ತಿಗಾರರಿಗೆ ಎಲ್ಲ ಹೇಳಿ, ಊರಾಗಿದ್ದವರಿಗೆ ಹೇಳಿ, ಮನೆಗೆಲ್ಲ ಒಂದೊಂದು ಗಿಡ ನೆಟ್ರು ಅದ್ರ ಹೇಳಿ ಹಂಗೆ ಎಷ್ಟು ಅದ್ಭುತ ಆಯ್ತು. ಎಷ್ಟು ಇಡೀ ಊರಿನ ತುಂಬಾ ಗಿಡ ಹಸರಾಯ್ ಹೋದ. ಒಳ್ಳೇದು. ಕಾಲ್ ಮಾಡೋದಕ್ಕೆ ದೇವ್ರ ಒಳ್ಳೇದು ಮಾಡ್ಲಿ. ಗುಳ್ವಾಡಿಯಿಂದ. ಈಗ ಈ ನಮ್ಮ ಕುಂದಾಪುರ ಕನ್ನಡ ಭಾಷೆನ ಈಗ ಹಿಂದಿಂದ ನಿಜವಾಗಿ ಉಳಿಸ್ಕೊಂಡ್ ಬಂದಾರ ಯಾರು ಈ ಉಳಿಸೋಕೆ? ಇದ್ರ ಬಗ್ಗೆ ಅದೇ ಉಳಿಸ್ಕೊಂಡ್ ಬಂದಾರೆ, ಇದನ್ನ ಮಾತಾಡುವ ಬಳಸುವವರು ಈಗ ಬಳಸುವವರು. ಈಗ ನಮ್ಮ ನಂಗೀಗ ಕುಂದಾಪುರ ಕನ್ನಡ ಬರ್ತದೆ, ನಮ್ಮ ತಂಗಿ ಮಗಳಿಗೂ ಬಂದ್ರೆ ಅದು ಸಾರ್ಥಕ. ನಮ್ಮ ತಂಗಿ ಈಗ ಬೆಂಗಳೂರಿಗೆ ಹೋದಳು, ಅಲ್ಲಿ ಬೆಂಗಳೂರು ಭಾಷೆಗೆ ಮಾತಾಡಿದ್ರೆ ಕೂಡಲೇ ಆ ಮಗು ಎಂತ ಮಾತಾಡುತ್ತೆ? ಬೆಂಗಳೂರು ಭಾಷೆಯಲ್ಲೇ ಮಾತಾಡುದು. ನಾನು ಇಲ್ಲಿಂದ ಪರ ಊರಿಗೆ ಹೋದವರಿಗೆ ಹೇಳುದು, ಬೇರೆ ಬೇರೆ ದೇಶಕ್ಕೆ ಹೋದವರಿಗೆ ನಿಮ್ಗೆ ಮಾತಾಡೋಕೆ ಬೇರೆ ಬೇರೆ ಭಾಷೆ, ಇಂಗ್ಲೀಷ್ ಇತ್ತು, ಹಿಂದಿ ಇತ್ತು, ಅಲ್ಲಿನ ಭಾಷೆ ಇತ್ತು, ಎಲ್ಲ ಇತ್ತು. ಆದರೆ ದಿನಕ್ಕೆ ನೀವು ನಮ್ಮ ಎಲ್ಲ ಹೆಚ್ಚಿನ ಸಮಯವನ್ನು ನಮ್ಮ ಭಾಷೆ ಮಾತಾಡೋಕೆ ಬಳಸಿ. ನಮ್ಮ ಭಾಷೆ ಅಂದ್ರೆ ನಮ್ಮ ತಾಯಿ ಭಾಷೆ. ನಾವು ಹೃದಯದಲ್ಲಿ ಯೋಚನೆ ಮಾಡೋದು ನಮ್ಮ ಕುಂದಾಪುರ ಕನ್ನಡ. ಕಡೆಗೆ ಮಾತಾಡೋದು ಬೇರೆ, ಅದು ಒಂದು ಶಬ್ದ ರೂಪವಾಗಿ ಹೊರಗೆ ಬರೋದು ಬೇರೆ, ಭಾವನೆಯಲ್ಲಿ ಉದಿಸುವುದು ಒಂದು ಭಾಷೆ. ಒಂದು ಕಾಲ್ ಇತ್ತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ಯಾರು ಮಾತಾಡೋದು? ನಾನು ವೀಣಾ, ಕುಂದಾಪುರದಿಂದ. ಕುಂದಾಪುರದಿಂದ ವೀಣಾ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಸಂತ ಗಿಳಿಯರ್ ನಿಮ್ ಮಾತು ಕೇಂತ ಇದ್ರೆ ಮಾತಾಡಿ ಮಾತಾಡಿ. ಇವತ್ತು ಕುಂದಾಪುರ ಕನ್ನಡದ ಒಂದು ಪ್ರೋಗ್ರಾಮ್ ಬಗ್ಗೆ ಖುಷಿ ಆಯ್ತು ನಮ್ಗೆ. ಕೇಂದ್ರ ಕೇಂದ್ರ ಹೌದು 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 ಸತ್ಯ. ಹಲೋ ಹೌದು ಮಾತಾಡಿ. ಕೇಂತ ಕೇಂತ ಎಂತ ಹೇಳಿ, ನಾವು ಈ ಊರ್ ಬದಿಗೆ ಇದ್ದೆಲ್ಲಾರು ಒಂದ್ಸರಿ ಬೆಂಗಳೂರು ಬದಿಗೆ ಎಲ್ಲ ಮಾತಾಡ್ತಾರೆ, ನಮ್ಗೆ ಒಂದು ಕಷ್ಟ ಅಷ್ಟು ಇಷ್ಟ ಅಲ್ಲ. ಹೌದಪ್ಪ, ಅಲ್ಲಿನ ಭಾಷೆ ಕಂಡ ನಲ್ಲ ನಾವು ಫಸ್ಟ್ ಎಲ್ಲ ಅದೇ ತರ ಅನ್ಭವಿಸಿತ್ತು ನಾವು ಹಾರ್ಕೂಡ್ಲೆ. ಹೌದಪ್ಪ, ಕುಂದಾಪುರ ಕನ್ನಡ ಬಿಟ್ರೆ ನಮ್ಗೆ ಬೇರೆ ಯಾವ ಭಾಷೆ ಗೊತ್ತಿಲ್ಲ. ಯಾರು ಒಂದು ಕುಂದಾಪುರ ಕನ್ನಡ ಮಾತಾಡ್ರು ಕೂಡ ನಮ್ಗೆ ಉಪ್ಪಿನಡಿ ಗಂಜೇಕ ಒಂದಷ್ಟು ಖುಷಿ ಆಗ್ತದೆ ಅವಾಗ. ಹೌದ ಸತ್ಯ ಸತ್ಯ ಸತ್ಯ. ಹೌದು, ಈಗ ನೀವು ಹೇಳ್ರಿ ಕೆಲವುದೆಲ್ಲ ಹುಂಟಿ ಅದಲ್ಲ ಅಂತ, ಇದೆಲ್ಲ ಈಗ ಬರ್ತೇ ಇಲ್ಲ ಭಾಷೆಗಳು. ಹೌದು, ಈಗ ಟಿಲ್ಲರ್ ಬಂದಿತ್ತು, ಹುಂಟಿ ಇಲ್ಲ ಈಗ, ಹೋರಿ ಜೋಡು ಇಲ್ಲ, ನೇಲು ಇಲ್ಲ, ನೇಲ್ ನಗು ಇಲ್ಲ. ಮೊನ್ನೆ ಮನುಹಂದಾಡಿ ಹೇಳ್ರೆ, ಮನೆ ಎದ್ರ ನಗ ಕಟ್ಟಿರಂಬ್ರೆ ಯಾರೋ ಬಂದರ್ ಕೇಂದ್ರಂಬ್ರೆ ಇದೆಂತ ಸೌದಿನ ಕಟ್ಟಿರಿ ಅಲ್ಲ ಅಲ್ಲ ನಡಿ ಅಂದ್ರೆ ಹಾಗೆ ಮರೆ ಹೋತಿತ್ತು ಹೇಳ್ರಿ, ಮರ್ತಿರಲ್ಲ ನಡಿ. ಹಾಗೆ ಹಾಗೆ ಅದೇ ಹೇಳ್ತಾರಲ್ಲ, ಕೆಸಿನ್ ಬಜ್ಜಿ, ಕಾಯಿ ಬೋಂಡಿ ಬಜ್ಜಿ ಎಲ್ಲ ಇಲ್ಲ ಈಗ. ಹೌದು ಹೌದು, ನೆನ್ಪು ಮಾಡ್ತಾ ಇತ್ತೆ ಕೊರೋನಾ. ಹೌದು ಹೌದು ಹೌದು, ಸಮ ಕಾಲಕ್ಕೆ ಅದೇ ಕಾಲಕ್ಕೆ ತಂದು ಬಿಡ್ತೀಗ ಮತ್ತೆ ಎಲ್ಲ ಕಷಾಯ ಕೊಡು ಶುರು ಮಾಡಿರಿ ಈಗ. ಕೊರೋನಾ ಎಲ್ಲರಿಗೆ ಕಷಾಯ ಕೊಡ್ತು ಮಾತ್ರ. ಹೌದು 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 ಹೌದು. ಕಾಲ್ ಮಾಡೋದಕ್ಕೆ ತುಂಬಾ ದೇವ್ರ ಒಳ್ಳೇದು ಮಾಡ್ಲಿ. ತುಂಬಾ ಧನ್ಯವಾದ ಕಾಲ್ ಮಾಡೋದಕ್ಕೆ.
ಈಗ ಈ ಕುಂದಾಪುರ ಕನ್ನಡ ಭಾಷೆ ಇತ್ತಲ್ಲ, ಈ ಕೃತಿಗಳಲ್ಲೆಲ್ಲ ಎಲ್ಲಾದ್ರೂ ಹಿಂದೆ ಕಾರಂತರು ಶಿವರಾಮ ಕಾರಂತರು ಆಗಳಿಕೆ ಅದನ್ನು ಬಳಕೆ ಮಾಡಿದ್ರು. ಆ ಕೆಲವು ಪಾತ್ರಗಳ ಹಳ್ಳಿಯ ಅವರ ಬದುಕಿನ ಜೀವನಾನುಭವಗಳನ್ನ ಆಚೆ ಈಚೆ ಕಂಡ ಮನೆ ಅವ್ರು ಕಂಡ ಪಾತ್ರಗಳನ್ನೇ ತನ್ನ ಕಾದಂಬರಿಯಲ್ಲಿ ಬಳಸ್ಕೊಂತ ಇದ್ರಲ್ಲ. ಕೆಲವು ಪಾತ್ರ ಕುಂದಾಪುರದ ಗ್ರಾಮ್ಯ ಭಾಷೆಯ ಪಾತ್ರ ಅದೇ ಭಾಷೆಯಲ್ಲಿ ಮಾತಾಡ್ತಾ ಹೋತತ್ತೆ. ಮತ್ತೆ ನಮ್ಮ ಇವರು ವೈದೇಹಿಯರು ಅವ್ರು ತುಂಬಾ ಕಥೆಗಳಲ್ಲೆಲ್ಲ ಅವ್ರ ಅಮ್ಮಚ್ಚಿ ಎಂಬ ನೆನಪು ಇತ್ತೀಚೆಗೆ ಇದಾಯ್ತು, ಫಿಲ್ಮ್ ಆಯ್ತು, ಪುಟ್ಟಕ್ಕನ ಇದು ಗುಲಾಬಿ ಟಾಕೀಸ್ ಆಯ್ತು, ಇನ್ನೊಂದು ಹಿಂದೆ ಆಯ್ತು, ಉಮಾಶ್ರೀ ಅವರು ಮಾಡಿದ. ಅವರು ಸಹ ತುಂಬಾ ಅದನ್ನ ಆ ಕಾಲದಲ್ಲಿ ನಮ್ಮನ್ನ ವ್ಯಂಗ್ಯ ಲೇವಡಿ ಮಾಡ್ತಾ ಇದ್ದ ಕಾಲ ನಮ್ಮ ಭಾಷೆಯನ್ನ ಅವ್ರು ಗ್ರಾಂಥಿಕವಾಗಿ ಅದನ್ನ ತಂದು ಅದೊಂದು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ರು. ಅವರೆಲ್ಲ ಒಂದು ಮೇಲ್ಪಂಕ್ತಿ ಹಾಕಿ ಕೊಟ್ಟವ್ರು. ನಮ್ಗೆ ಒಂದು ಕಾಲ್ ಇತ್ತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ತೆ, ಯಾರು ಮಾತಾಡೋದು? ನಾವು ದಾಂಡೇಲಿಯಿಂದ ಅಶ್ವಿನಿ ಅಂತ. ಓ ದಾಂಡೇಲಿಯಿಂದ ಅಶ್ವಿನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕನೆಕ್ಟ್ ಮಾಡಿಕೊಂಬಾ. ಹಲೋ, ಕನೆಕ್ಟ್ ಮಾಡಿರಾ? ಮಾಡಿರಿ ಮಾಡಿರಿ ಮಾಡಿರಿ, ನೀವು ಮಾತಾಡಿ ಮಾತಾಡಿ. ಫೋನ್ ಮಾಡಿ 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 ಸಾಕಾಯ್ತು. ಕುಂದಾಪುರ ಕನ್ನಡ ಉಗ್ರಮು ಜೋರ್ ಇತ್ತು ನಿಮ್ದು. ಮಾತಾಡಿ, ಹೊಸದ್ ದಂಡ ಹತ್ರ ಮಾತಾಡಿ. ನಾವು ದಾಂಡೇಲಿಯಿಂದ, ದಾಂಡೇಲಿ ಹೇಳಿ ಹೇಳಿ. ಖುಷಿ ಆಯ್ತು. ನಾವು ಬನ್ನಡಿಯರೇ ಮೊದ್ಲ. ಹೌದಾ? ಬನ್ನಡಿಗೆ ಬನ್ನಡಿಗೆ ಎಲ್ ಮರ್ರೆ ನಿಮ್ದು, ನಮ್ದು ಗೆಳೆಯರಲ್ಲಿ. ಅಯ್ಯೋ ನಾನೇ ಅಶ್ವಿನಿ ಬನ್ನಡಿ, ಕಮೆಂಟ್ ಮಾಡ್ತಾನಲ್ಲ ನನ್ನ ತಮ್ಮ ತಮ್ಮ ಅಂತ ಹೇಳಿ. ಹೌದಾ? ಹೇಳಿ ಅಶ್ವಿನಿ ಅಕ್ಕ, ಹೇಳಿ 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 ಅಕ್ಕ. ಕುಂದಾಪುರ ಕನ್ನಡ ದಿನಾಚರಣೆ ಬಹಳ ಖುಷಿ ಆಯ್ತು, ನಾವೆಲ್ಲ ದೂರ ಇತ್ತಲ್ಲ. ಹೌದು ಹೌದು, ಆರು ಅಲ್ಲಿ ಮಾಡಿ ಅಲ್ಲೊಂದು ಆದಿದ್ರೆ ಒಂದ ಕ್ಯಾನಿಗಂಡಿ ಊರಿಂದ ತರ್ಸ್ಕೊಂಡು ತರ್ಸಿದ್ರು. ಅಂದ್ರೆ ಇಲ್ಲಿಗ ಕೊರೋನಾ ನಮ್ದು ದಾಂಡೇಲಿ ಅರ್ಧಕ್ಕರ್ಧ ಜನ ಪೂರೇ ಇಲ್ಲಿ ಹೊರ ಊರಿಗೆ ಹೋಯ್. ಈಗ ನಾವು ಪ್ರಕಾಶ್ ಅಲ್ಲಿ ಇದ್ರು ಒಂದ್ ಕೈ ಕಾಣ್ತಿದ್ದೀತ. ಪ್ರಕಾಶ್ ಅಣ್ಣ ಊರಿಗೆ ಬಂದಿರಾ? ಮಾಡ್ಕೊಂಡು ಐಕೊಂಡಿದ್ದು ನಾವು ಇಲ್ಲಿತ್ತಾನೆ. ನಮ್ ಭಾಷೆ ಬಿಟ್ಟು ಬೇರೆ ಮಾತಾಡುದೇ ಇಲ್ಲ. ನಮ್ದೊಂದು ಐದಾರು ಮನಿ ನಾವು ಒಟ್ಟೆ ಮಾಡ್ಕೊಂಡಿದ್ ನಮ್ ಗೈ ನಡಿ ಪ್ರಕಾಶ್ ಅಣ್ಣ. ನಾವು ಒಟ್ಟೆ ಮಾಡ್ಕೊಂಡಿದ್ದ ಇಲ್ಲಿ ಕೇಳ್ಬೋದು. ನಮ್ಮ ಹತ್ರ ಎಂತ ಭಾಷೆ ಮಾತಾಡುದು ಇದು? ನಾವು ಹೇಳುದು ಹಳೆ ಕನ್ನಡ ಭಾಷೆ. ಸತ್ಯ, ಎಷ್ಟು ಸತ್ಯ ಹೇಳ್ರಿ. ಮಾತಾಡ್ತಾ ಇತ್ತು. ನಾನು ಈಗ ಹೇಳುದು ಎಂತ ಗೊತ್ತಾ, ನಮ್ಗೆಲ್ಲಕ್ಕಿಂತ ನಾವು ಕುಂದಾಪುರ ಕನ್ನಡದ ಬಗ್ಗೆ ಮಾತಾಡುದಂದ್ರೆ ಅದು ಹಳೆ ಕನ್ನಡದಿಂದ ಬಂದದ್ದು. ನಾನು ನಮ್ಗೆ ನಂಗೆ ತುಂಬಾ ನಾನು ನಂದು ಒಂದ್ 2001 ಬ್ಯಾಚ್ ನಂದು ಭಂಡಾರ್ಕರ್ ಸರ್ ಕನ್ನಡಿ ವಾದಿರಾಜ್ ಭಟ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿತ್ತು ನಾನು. ಆಗ ಅವ್ರು ಸರ್ ಹೇಳುದು ಅಂದ್ರೆ ಸದ್ರ ಮಾಡುದು ಕುಂದಾಪುರ ಭಾಷೆ. ನಾವೆಲ್ಲ ಆಗಳಿಕೆ ಇದೆಲ್ಲ ಇಲ್ಲ, ಫೋನ್ ಗೀನ್ ಎಂತ ಇಲ್ಲ ಆಗಳಿಕೆ. ನಮಗೊಂಥರ ಕುಂದಾಪುರ ಕನ್ನಡ ನಾವು ಉಡುಪಿ ಬದಿ ಬಸ್ ಹತ್ತಲ್ಲ ಸುತ್ತಿ ಒಂದ ಮಾನಿಗೆ ನಾವು ಮಾತಾಡುದು ಎಲ್ಲ ಒಂಥರ ಕಾಂಬುದು. ನಮ್ಮ ಭಾಷೆ ಬಗ್ಗೆ ಒಂಥರ ಸದ್ರ ನಾವು ಆ ಚರ್ಚೆ ಮಾಡುದು ಎಂತ ಗೊತ್ತಾ, ಕುಂದಾಪುರ ಕನ್ನಡ ಅಂದ್ರೆ ಅದು ಎಲ್ಲಿಂದ ಬಂತ? ನಾವಂದ್ರೆ ಎಲ್ಲ ಈಗ ಹೊಸ ಕನ್ನಡ ಹಳೆ ಕನ್ನಡ, ಈ ಹಳೆ ಕನ್ನಡದಿಂದ ನಡು ಕನ್ನಡ ಹೊಸ ಕನ್ನಡ ಏನೇನೋ ಬಂದಿತ್ತಲ್ಲ, ಏನೇನೋ ಚೇಂಜ್ ಮಾಡ್ಕೊಂಡಿದ್ಯಾ ಕನ್ನಡನ. ಆದ್ರೆ ನಾವು ಕುಂದಾಪುರದಲ್ಲಿ ಉಳಿಸಿದ್ದೇನಂದ್ರೆ ನಾವು ನಮ್ಮ ಹಳೆ ಕನ್ನಡನ ಉಳಿಸಿತ್ತ. ಮೊನ್ನೆ ಯಾವ್ದು ಒಂದು ಹುಡುಗ ನೋಡಿ ಆಜ್ರಿದ್ ಒಂದು ಹುಡುಗ ಬರ್ದು ನಾನು ಅದನ್ನ ತರ್ಜಿಮೆ ಮಾಡಿದ್ದು ನೋಡಿ ಹಳೆ ಕನ್ನಡಕ್ಕೆ ಒಂದು ಕಮೆಂಟ್ ಹೊಸಂಗಿಲ್ಲ. ಹೌದು ಹೌದು ಹೌದು, ನಾನು ಕಂಡೆ ಕಂಡೆ, ಲೈಕ್ ಮಾಡಿರಿ. ಹಲೋ, ಹೌದು, ರಾಘು ಆಜ್ರಿ ಬರದನ್ನ ನೀವು ಹಳೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರಿ. ನಮ್ಮ ಕುಂದಾಪುರ ಕನ್ನಡ ಪ್ರತಿ ಶಬ್ದ ಅದಕ್ಕೆ ಹಳೆ ಕನ್ನಡದಲ್ಲಿ ಒಂದ್ ಹಳೆ ಕನ್ನಡ ಶಬ್ದವೇ ಅದ. ನಾವಂದ್ರೆ ಎಂತ ಗೊತ್ತಾ, ನಾವು ಕುಂದಾಪುರ ಕನ್ನಡದಲ್ಲಿ ಹೆಂಗಂದ್ರೆ ನಾವು ಕೆಲ್ಸಗಾರರ. ಕುಂದಾಪುರ ಒಂದ ಏರಿಯಾ ಇತ್ತಲ್ಲ, ಅದು ನಾವು ಕೆಲ್ಸಗಾರ. ನಮ್ ಹಿರಿಯರು ನಾವಂತ ಹೇಳುದಿಲ್ಲ, ನಮ್ ಹಿರಿಯರು ಅವ್ರು ಏನ್ ಮಾಡ್ರ ಕೆಲ್ಸ, ಅವ್ರಿಗೆ ಸ್ಪೀಡ್ ಬೇಕು ಮಾತು. ಹಲೋ, ಹೌದೌದೌದು ಸತ್ಯ. ಹಾ, ಆ ಸ್ಪೀಡಿಗೋಸ್ಕರ ನಾವು ಹಳೆ ಕನ್ನಡನೆ ನಾವು ಅದನ್ನ ಸ್ಪೀಡ್ ಮಾಡ್ಕೊಂಡು ನಾವು ಸ್ಪೀಡ್ ಆಗಿ ಅದನ್ನ ಮಾತಾಡುದು. ನಾವು ಅಷ್ಟು ಬಿಟ್ರೆ ಅದ್ರಲ್ಲಿರೋ ಹೆಚ್ಚಿನ 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 ಶಬ್ದಗಳು ಹಳೆಗನ್ನಡತೆ ಶಬ್ದ. ಯಾರು ಸದ್ರ ನಾನು ಈಗಲ್ಲ 2001 ನಾನು ಹಾಗೆ ಹೇಳು ಹಳೆ ಶಬ್ದ ನಮ್ದು ಇದು ಕುಂದಾಪುರ ಕನ್ನಡ ಹಳೆಗನ್ನಡವೆ ಇದು. ಇದಕ್ಕೊಂದು ಇದು ಅದರದೇ ಆದ ಒಂದು ಇತಿಹಾಸ ಇತ್ತು. ಅದಕ್ಕೆ ಆ ನಮ್ ಹಿಂದಿನ ಅದನ್ನ ಯಾವ ತರ ಚೇಂಜ್ ಮಾಡಿರೋದಕ್ಕೊಂದು ಇತಿಹಾಸ ಇತ್ತು ಅಂತ ಹೇಳುದು. ಹಲೋ, ಸತ್ಯ ಸತ್ಯ, ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಇಲ್ಲ ಇಲ್ಲ ಮಾತ್ರ ಅಲ್ಲ, ಒಳ್ಳೆ ರೀತಿ ಮಾಡಿ ನಾವು ಊರ್ ಬಂದು ಸೇರ್ಕೊಂಡ್ರೆ ನಿಮ್ ಕೈ ಜೋಡ್ಸುತ್ತೆ. ನಂಗು ಅದೆಲ್ಲ ಬಹಳ ಆಸೆ. ನಂಗೆ ಆ ಹೊಸಂಗಿಲ್ಯ ಒಳ್ಳೆ ಹುಡುಗ, ಒಳ್ಳೆ ಭವಿಷ್ಯ ಖಂಡಿತ ಹೇಳ್ತೀನಿ ನಾನು. ಮಂಟ ಅವ್ನು ಎಲ್ಲ ಏನ್ ಪೋಸ್ಟ್ ಮಾಡ್ತಾರ ಅವ್ರದ್ನೆಲ್ಲ ನೋಡುದ್ ನಾನು. ಪೋಸ್ಟ್ ಮಾಡಿದ್ರೆ ಅಯ್ಯೋ ಏನೇನೋ ಕಿತಾಪತಿ ಮಾಡ್ಕೊಂಡು ಯಾರು ಹೇಳ್ಕೊ ಹೊರಾಡಲಿ. ನಾನು ಇಲ್ಲ ಇಲ್ಲ ಒಂದಿನ ಇಡೀ ಬರ್ಲೇ ಇಲ್ಲ ಫೇಸ್ಬುಕ್. ಹೌದೌದೌದು, ಒಂಚೂರು ಇದೆ ಬೇರೆ ಬೇರೆ ಮಂಡಿ ವಿಷಯಗಳು ಇತ್ತೆ, ತೊಂದ್ರೆ ಇಲ್ಲ. ಸರಿ, ಆಯ್ತು ಆಯ್ತು, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ.
ಕಣಿ ಅವ್ರಿಗೆ ಎಂತ ಅಕ್ಕರೆ ಇತ್ತು ಕಣಿ ಕುಂದಾಪುರ ಕನ್ನಡ ಭಾಷೆ ದಾಂಡೇಲಾಗಿದ್ರು ಅವ್ರು ಫೇಸ್ಬುಕ್ ಅಲ್ಲಿ ಬಹಳ ಆಕ್ಟಿವ್ ಆಗಿ ಕಾಮೆಂಟ್ ಎಲ್ಲ ಮಾಡ್ತಾರೆ. ವಿಷಯ ಸತ್ಯ ಹಳೆಗನ್ನಡ ಕಣಿ ಅಬ್ಬಿ ಎಂಬುದು ನಮ್ಮ ಭಾಷೆಯಲ್ಲಿ, ಆ ಕೂಳ ಎಂಬುದು ಕನ್ನಡ, ಶುದ್ಧ ಕನ್ನಡ. ನಮ್ಮಲ್ಲಿ ನಮ್ಮ ಭಾಷೆಯಲ್ಲಿ ಎಂತ ಮತ್ತೆ ತುಂಬಾ ಸ್ಪೀಡ್. ಲಾಸ್ಟ್ ಟೈಮ್ ಹೇಳಿದೆ ನೀ ಮೀತಿ ನಾ ಮೀತಿ ನೀ ಮೀ ಅಂದ್ರೆ ಹೆಂಗ ಅಂದ್ರೆ ಈಗ ಮೀ ಅಂತ ಹೇಳಿ ಮೀಯುದು ಮೀಯುದು ಎಂಬುದು ಹಳೆಗನ್ನಡದಲ್ಲಿ ಇರುವಂತ ಶಬ್ದ. ಸ್ನಾನಕ್ಕೆ ನೀವು ಹಳೆಗನ್ನಡ ಕುವೆಂಪು ಕಾವ್ಯಗಳೆಲ್ಲ ಬದುತ್ತ ಆ ಕೂಳೆಂಬ ಶಬ್ದವು ಹಳೆಗನ್ನಡವೇ, ರಾಮಾಯಣ ಕೂಳ ಅನ್ನುವುದು. ಮತ್ತೆ ಬಹುತೇಕ ಹೆಚ್ಚಿನ ಭಾಷೆ ಶಬ್ದಗಳಿತ್ತಲ್ಲ ಮೂಲ ಕುಂದಾಪುರ ಕನ್ನಡ, ಈಗ ನಮ್ದು ಎಂತ ಆಯ್ತು ಅಂದ್ರೆ ಸ್ವಲ್ಪ ಎಲ್ಲ ಮಿಕ್ಸ್ ಆಯ್ತು. ಮನುಹಂದಡೆಯರ್ ಕೆಲವರ ತಕಪತ್ರ ಕಾಣಿ ಅದು ಎಲ್ಲವೂ ಶುದ್ಧ ಕನ್ನಡವೇ, ಹಳೆಗನ್ನಡ ಹಳೆಗನ್ನಡ. ಮತ್ತೆ ಬೇರೆ ಆಚೆ ಈಚೆ ವ್ಯಾವಹಾರಿಕವಾಗಿ ನಾವು ಬೇರೆ ಬೇರೆ ಸಂಪರ್ಕಕ್ಕೆ ಬಂದಾಗಲಿಕ್ಕೆ ಭಾಷೆಗಳೆಲ್ಲ ಸ್ವಲ್ಪ ಸ್ವಲ್ಪ ಕಾಲದ ಹಿಂದವರೆಗೆ ಕುಂದಾಪುರ ಕನ್ನಡ ಅಂದ್ರೆ ಅದು ಹಾಸ್ಯಕ್ಕೆ ಮಾತ್ರ ಬಳಸುದು ಅನ್ನೇಳಿ ಒಂದು ಮನೋಭಾವ ಇದಿತ್ತು. ಈಗ ಅದನ್ನ ಅಲ್ಲ ಅಂದ್ರೆ ನಮ್ಮ ಭಾಷೆಯನ್ನ ಆ ತರ ಬಳಕೆ ಮಾಡಿ ಗ್ರಹಿಸ್ಕೊಂಡಿರು. ನಮ್ಮನ್ನ ಹಾಸ್ಯ ಇದು ಕುಂದಾಪುರ ಕನ್ನಡ ಅಂದ್ರೆ ಹಾಸ್ಯ ಅಂದಳಿ. ಈಗಲೂ ಕೆಲವು ಸಲ ಕುಂದಾಪುರ ಕನ್ನಡ ಮಾತಾಡಿದ್ರು ಕೂಡಲೇ ಏಸನ್ ಹೆಬ್ಬರ್ ಆಗಳಿಕೆ ಕುಂದಾಪುರ ಕನ್ನಡದಲ್ಲೇ ಭಾಷಣ ಮಾಡ್ತಿದ್ರು, ಮಾಡಿದ್ರು ಕೂಡ ಇಡೀ ಸಭೆ ಗೋ ಅಂದಳಿ ನಗೆ ಇಡುದು. ನನಗೆ ಅನ್ಸು ಯಾಕೆ ಅದು ನಮ್ಮ ನಾವು ಈಚೆ ಬಂದು ಇಳ್ಕ ಬಂದ್ರು ಕೂಡಲೇ ನಾವು ಮಾತಾಡೋದು ಅದೇ ಭಾಷೆ, ಮನೆ ಹೊರಕೊಳ್ಳ ಮಾತಾಡೋದು ಅದೇ ಭಾಷೆ, ಅಲ್ಲೆಲ್ಲ ಸಭೆಯಲ್ಲಿ ವೇದಿಕೆಯಲ್ಲಿ ಮಾತಾಡ್ರು ಕೂಡ ಯಾಕೆ ನೆಗೆಡಕ್ಕೆ, ನೆಗೆಡು ಭಾಷೆ ಅಲ್ಲ ಅದು ಬದುಕಿನ ಭಾಷೆ. ಅದು ನಾನು ರವಿ ಬಸ್ರು ಸಹ ನಾನು ಕಂಡಿದ್ದೆ ಎಲ್ಲರೂ ಕುಂದಾಪುರ ಕನ್ನಡ, ಅವ್ರು ಅವಾರ್ಡ್ ತಗೊಂಡ್ ಹೋದಲ್ಲ ಅಲ್ಲೆಲ್ಲ ಹೋದಲ್ಲೂ ಕುಂದಾಪುರ ಕನ್ನಡ ರವಿ ಬಸ್ರು. ಹಾಗೆ ಆದ್ರೆ ನಮ್ಮ ಶರ್ತ ಕಟ್ಟಿ ಅಂದ್ರೆ ಹಟ್ಟ ಕಟ್ಟಿ ನಮ್ಮ ಭಾಷೆ ನಾವು ಒಂದು ಒಂದು ಎರಡು ಶಬ್ದರು ಅಲ್ಲಿ ಹಾಕಿ ಬಿಡ್ಕಲ್ಲ, ಆಗಳಿಗೆ ಅದು ಉಳಿತದ. ಎಷ್ಟೋ ಜನ ಈಗ ಈಗ ನಮ್ಮ ಶ್ರೀಕಾಂತ್ ಶೆಟ್ಟರ್ ಮೊನ್ನೆ ಅದ್ರ ಬಗ್ಗೆ ಒಂದು ಮಾತಾಡಿರ್ ಲಾಸ್ಟ್ ಇಯರ್ ಮಾತಾಡಿ ಈ ವರ್ಷ ಮಾತಾಡಿದ್ರು ಬೇರೆ ಬೇರೆ. ಈಗ ಕರ್ಕಿಯ ನನ್ನ ಫ್ರೆಂಡ್ ನಮ್ದೊಂದು ಫ್ರೇಮ್ ಹಾಕೊಂಡ್ರು ಫೇಸ್ಬುಕ್ ಫ್ರೇಮ್, ದಿನೇಶ್ ತೀರ್ಥಹಳ್ಳಿಯವರು ಇಡೀ ರಾಜ್ಯದ ದೇಶ ಬೇರೆ ಬೇರೆ ಭಾಗದ ಬೇರೆ ಬೇರೆ ಭಾಷೆ ಮಾತಾಡುವವರು ಮಂಡ್ಯದವರು ಸಹ ನಮ್ಮ ಫ್ರೇಮ್ ಹಾಕೊಂಡಿದ್ರು. ಎಲ್ಲೂ ಕೂಡ ಭಾಷೆಯ ಉತ್ಸವವನ್ನು ಇಷ್ಟು ಅದ್ಭುತವಾಗಿ ಯಾರು ಮಾಡುವುದಿಲ್ಲ. ಒಂದು ರಾಜ್ಯೋತ್ಸವ ಅಂದ್ರೆ ಭಾಷಣ ಮಾಡುತ್ತಾ ವೇದಿಕೆ ಹತ್ತ ಸಿಹಿ ತಿಂಡಿ ವಿತರಣೆ ಒಂದು ದಿನಕ್ಕೆ. ಇದಕ್ಕೆ ಯಾವ ಪೇಟ ಪೀಠ ಗೂಟ ಎಂಥದ್ದು ಇಲ್ಲ. ಇದು ಒಂದು ಭಾಷೆದು ಒಂದು ಅದ್ಭುತವಾದಂತ ಒಂದು ಭಾವನಾತ್ಮಕ ಒಂದು ಸನ್ನಿವೇಶ ಇದೆ. ಇಷ್ಟೊದರೆಗೆ ನಾವು ಮಾತಾಡ್ತಾ ವಿಶ್ವ ಕುಂದಾಪುರ ಕನ್ನಡ ದಿನ ನಾಡ್ದು ಆಷಾಢಿ ಅಮಾಸ್ಯ ದಿನ ಜುಲೈ 20 ಎಲ್ಲರೂ ನಿಮ್ಗೆ ಹ್ಯಾಂಗ ಹತ್ತೋ ಹಾಂಗೆ ಆಚರಣೆ ಮಾಡಿ ಅದನ್ನ ಫೇಸ್ಬುಕ್ಕಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ನೀವು ಹ್ಯಾಂಗೆ ಆಚರಣೆ ಮಾಡಿದ್ವಿ ಉಳಿದವರಿಗೂ ಅದು ಪ್ರೇರಣೆ ಆಗಲಿ ಅಂದೇಳಿ ಆರೈಸ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ವಸಂತ್ ಗಿಳಿಯಾರ್ ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನ ಬಗ್ಗೆ ಕುಂದಾಪುರ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಒಳ್ಳೆ ಮಾಹಿತಿ ಎಲ್ಲ ಕೊಟ್ಟರು. ಅವರಿಗೆ ದೈಜಿವಳ್ ಪರವಾಗಿ ದೇವರೊಳ್ಳದು ಮಾಡಲಿ ಅಂದೇಳಿ ಹೇಳ್ತಾ ಇದ್ದೆ. ಹಾಗೆ ನೀವು ತುಂಬ ಜನ ನಮ್ಗೆ ಕರೆ ಮಾಡಿರಿ ಮಾತಾಡ್ರಿ, ನಿಮ್ಗೆಲ್ಲರಿಗೂ ದೇವರೊಳ್ಳದು ಮಾಡಲಿ ಅಂತ ಇವತ್ತಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇತ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.